विघ्नेशाय सरस्वत्यै पार्वत्यै गुरवे नमः। दक्षिणामूर्तिदेवानां सकलकार्य विजयी हो दिग्विजयी हो। मुददी कोंडाडुवे मदवूर विघ्नेश देवा जगदीश मुददी कोंडाडुवे। अररे निन्नय महिमे अररे निन्नय महिमे ललवल्ला धरणियनु बोज्जीत महशेष गरिदो हरन सुकुमार सकलागम के साकार धरयोळु विशेष मदवूर विघ्नेश देव जगदीश मुददि कोंडाडुवे। अब्दुल्ला निंबाद अमीरननु करेदो अब्दुल्ला निंबाद अमीरननु करेदो इंतोरेदनु नगुदा इंतोरेदनु नगुदा। नीगलु विप्रवेशवनांतु धनद चिंतेय नीगलु विप्रवेशवनांतु मुंदैदु वामनेगे अरे अमीर अब्दुल चोरी का मेरा काम है। हाँ नमदु अब्दुल्ला मत्ते अमीर होंतु अंत आदरे येनो उंटु अंत नमदु गल्ली दु आदमी हेळ्तदे हेळ्तदे ऐसेना। हां हां ओंदु मातु हेळ्तदे नमदु याके उद्योगक्के बंतु याके बंतु नमदु अप्प मोदले केरळदल्लि इद्दनंते। हां हां नंगे ईग अष्टु सरियागि गोत्तिल्ल अदु नानु अप्पंदु मुख नोडिद्दु नेनपिल्ल ननगे। हां केरळदल्लि ई मंगळूर कडेयिंद अल्लिगे अवरु मीनु तकोंडु होग्तिद्रु अंत ननगे शुद्धि उंटु। हां ओंदिस होदे नंदु अप्प बरलिल्ल ನಂದು ಅಮ್ಮ ಅಲ್ಲಿ ಇರ್ಲಿಕ್ಕೆ ತಲೆ ಬಿಸಿಯಾಗಿ ಇಲ್ಲಿಗೆ ಬಂದದ್ದು ನಂದು ಅಮ್ಮಂದು ಮೇಲೆ ಪಾಪಿದು ಮಗ ನಮ್ದೇ ಆದ್ಮಿ ಜಾತಿದು ಮಗ ಉಂಟು ನಾನು ಸುಳ್ಳು ಹೇಳುವುದಿಲ್ಲ ಹೌದು ನಂದು ಅಮ್ಮಂದು ಮೇಲೆ ಕೈ ಮಾಡ್ದ ನನಗೆ ಅದು ನೋಡಿ ತಲೆ ಕೆಟ್ಟು ಹೋಯ್ತು ನಾನು ಚೂರಿ ಅಲ್ಲಿಂದ ಹಾಕಿ ಓಡಿದ ಮಗ ಇಲ್ಲೇ ಬಂದು ನಿಂತ್ಕೊಂಡಿದ್ದು ಅವನು ಕೊಂದ ಮೇಲೆ ಮತ್ತೆ ತಿರುಗಿ ನನಗೆ ಎಲ್ಲೂ ಹೋಗುವ ಹಂಗಿಲ್ಲ ಹಾಗಾಗಿ ಇಲ್ಲಿ ಬಂದು ಸೇರ್ಕೊಂಡದ್ದುಂಟು ಹೌದು ಏನು ಕೆಲಸ ಎಲ್ಲ ಏನು ಮಾಡುದು ಏನು ಮಾಡುದು ಹೇಳಬೇಕಿದ್ರೆ ಹೆಚ್ಚು ಕಡಿಮೆ ನಂದೇ ಹಾಗೆ ಇದ್ದ ನೀನು ಸಿಕ್ತು ನನಗೆ ನಂದು ನಿಂದು ಜೊತೆ ಆಯ್ತು ಏನು ನಾವು ಜಾತಿ ಮಕ್ಕಳು ಒಂದಾಯ್ತು ಒಂದಾಯ್ತು ಉದ್ಯೋಗ ಮಾತ್ರ ಇಲ್ಲ ಅಂತ ಆಯ್ತು ಏನು ಮಾಡುದು ಅಂತ ತಲೆ ಕೆಡಿಸ್ಕೊಳ್ತು ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ಳದೆ ಕೆಲಸ ಆಗಬೇಕು ಮತ್ತೇನು ಮಾಡುದು ಅಂತ ಚೋರಿಕ ಕಾಮ್ ಮೆರಾ ಕಾಮ್ ಹೋಗಯ್ಯ ಐಸಾಯ್ನಾ ಈಗ ಏನು ಮಾಡುದು ನಾವು ದಿವಸ ಇದೇ ಮಾಡ್ತಾ ಇರುವುದು ಸಣ್ಣ ಪುಟ್ಟ ಕಲ್ತನ ಮಾಡ್ತಾ ನಾವು ಹೀಗೆ ಕೂತ್ಕೊಳ್ತು ಅಂತ ಆದ್ರೆ ನಮ್ದು ಜೀವನಕ್ಕೆ ಏನು ಬೆಲೆ ಇಲ್ಲ ಅಚ್ಚ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ನಮ್ದು ಯಾವ್ದಾದ್ರು ಆದ್ಮಿಗೆ ಸಿಕ್ಕು ಬೆತ್ತು ಅಂತ ಆದ್ರೆ ಒದ್ದು ನಮ್ದು ಒಳಗೆ ಆಗ್ತದೆ ನಮ್ದು ಪೆಟ್ಟು ಬೀಳ್ತದೆ ನಮ್ದು ಆದ್ಮಿ ಕಂಡ್ರೆ ಉಳಿದ ಆದ್ಮಿಗೆ ಆಗುದಿಲ್ಲ ನಮ್ದು ಸಣ್ಣದು ತಪ್ಪು ಕಂಡ್ರು ಮತ್ತೆ ಈ ಆದ್ಮಿ ಬಿಡುವುದಿಲ್ಲ ವಿಷಯ ಇದು ಇರ್ತದೆ ಇದು ಇಂದು ಜಾಗ ಉಂಟು ನಾವು ಅವ್ರ ಕಣ್ಣಿಗೆ ಬೀಳ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾನೀಗ ವಿಚಾರ ಮಾಡ್ತಾ ಉಂಟು ನಮ್ಮ ಜೀವನದಲ್ಲಿ ಹೀಗೆ ಸಣ್ಣ ಪುಟ್ಟ ಕಳ್ತನ ಮಾಡ್ತಾ ಇರುವುದು ಅಲ್ಲ ಮತ್ತೆ ಏನು ಮಾಡುವುದು ನಂದು ಒಂದು ಉಪಾಯ ಹೇಳ್ತದೆ ನಿಂದು ಕೇಳ್ತದೆ ಕರುಣ ಹಾಗೋದಿನ್ನು ಸಣ್ಣತನವೋ
ಕೊಚ್ಚ ಕನ್ನ ಹಾಕುವುದೆಂದು ಸಣ್ಣತ ನಾವು ಇನ್ನೊಂದು ಬಾಯವನು ಅರೆ ಬೋಳನ ನಿನಗಿನ್ನೊಂದು ಬಾಯವನು ಮುನ್ನ ಬೇಡುವೆ ದೇವಿ ಚಿನ್ನದ ಮೂರ್ತಿಯ ಮುನ್ನ ಬೇಡುವೆ ದೇವಿ ಚಿನ್ನದ ಮೂರ್ತಿಯ ಅನ್ನೆಗೆ ಯಾಚಿಸುವ ಅರೆ ಅಬ್ದುಲ್, ನಂದು ನಿಂದು ಜೊತೆಯಾಗಿ ಕೆಲವು ವರ್ಷ ಆಯ್ತು. ಇಲ್ಲಿವರೆಗೆ ನಮ್ದು ಯಾವ್ದು ಉದ್ಯೋಗ ಮಾಡ್ತು? ಅಚ್ಚಾ, ಇದು ಕಳ್ಳುತಂದ ಉದ್ಯೋಗ ಮಾಡ್ತು. ಅದು ಉಂಟು ನಮ್ದು. ಆದ್ರೆ ನಮ್ದು ಯಾವ್ದು ಸುಖ ಆಗ್ಲಿಲ್ಲ. ಅಚ್ಚಾ, ಯಾಕೆ ಅಂದ್ರೆ ನಮ್ದು ಖರ್ಚು ಹೆಚ್ಚು, ಗಳಿಕೆ ಕಡಿಮೆ ಆಯ್ತು. ಅದಕ್ಕೆ ನಂದು ಒಂದು ಉಪಾಯ ಮಾಡ್ತಾ ಉಂಟು. ಏನು? ನಮ್ದು ಇದೇ ರೀತಿ ಕಳ್ಳತನ ಮುಂದುವರಿಸ್ತು ನಮ್ಗೆ ಶ್ರೀಮಂತರು ಆಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡುದು? ನಾವು ಒಂದು ಕೆಲಸ ಮಾಡುವ. ಅರೆ ನಾನು ಒಂದು ಚೋರಿಕಾ ಕಾಮಯ್, ನಾನು ಕಾಮಯ್ ಬಂತು ಬೋಲೋರ. ನಾನು ಒಂದು ಸುದ್ದಿ ತಿಳ್ಕೊಂಡಿದ್ದೇನೆ. ಏನು? ಇದೇ ಊರಿನ ಹತ್ರ ಒಂದು ಮಾಳೂರು ಅಂತ ಇರ್ತದೆ. ಮಾಳೂರು 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 ನನಗೆ ಗೊತ್ತುಂಟು. ಮಾಳೂರು ಅಂದ್ರೆ ನಮ್ದು ಈ ಶಾಲೆ ಕಟ್ಟಿದ್ದು ಪಕ್ಕ ಅಲ್ಲ, ಅದ್ರ ಆಚೆ ಇರ್ತದೆ ನೋಡು, ಅದೇ ಊರು ಇರ್ತದೆ. ಅಲ್ಲಿ ಏನುಂಟು? ಆ ಮಾಳೂರಿನಲ್ಲಿ ಒಬ್ಬ ಧನಿಕ ಇರ್ತದೆ. ಧನಿಕ ವರದರಾಯ ಆದ್ಮಿ, ಬಹುತ್ ಬಡ ಆದ್ಮಿ, ಬಹುತ್ ಸಂಪತ್ತು ಮೆರಕು ಮಾಲೂಮ್ ಉಂಟು. ಆದ್ಮಿ ಉಂಟು, ಬಹಳ ಬಹಳ ಒಳ್ಳೇದು ಆದ್ಮಿ. ಆದ್ಮಿ ಆದ್ರೂ ಅದು ಒಳ್ಳೇದು ಅಂತ ಸುದ್ದಿ ಉಂಟು. ಸುದ್ದಿ ಅಲ್ಲ, ನನ್ಗೆ ಗೊತ್ತುಂಟು ಅದು. ಅದು ಬಹಳ ಜನಕ್ಕೆ ಉಪಕಾರ ಮಾಡ್ತದೆ ಅಂತ ನಾನು ಕೇಳಿದ್ದುಂಟು. ಉಪಕಾರದ್ದು ಮನೆ ಬೆಂಕಿ ಹಾಕ್ತು, ನಮ್ಗೆ ಯಾಕೆ ಬರ್ತದೆ ಉಪಕಾರ? ನಮ್ಗೆ ಬೇಕಾದ್ದು ಏನಿದ್ರು ಹಣ ತಾನೆ. ಅದಕ್ಕೆ ಏನು ಮಾಡುದು? ಅದಕ್ಕೆ ಈಗ ಒಂದು ಉಪಾಯ ಮಾಡುವ ನಾವು. ಏನು? ಇಂದು ನಾನು ನೀನು ಅಲ್ಲಿಗೆ ಹೋಗ್ಬೇಕು. ಹೋಗಿ ಹೋಗಿ ಒಂದು ಕೆಲಸ ಮಾಡ್ಬೇಕು. ಏನು? ಆ ವರದರಾಯ ಒಂದು ಕೆಲಸ ಮಾಡ್ತಾನಂತೆ. ಅವ್ರದ್ದು ಪಾತ್ರೆ ಸರಿ ಮಾಡ್ಕೊಡ್ಲಿಕ್ಕೆ ಕೆಲಸ ಉಂಟು. ಪಾತ್ರೆ ಕೆಲಸ ಮಾಡಿದ್ರೆ ನಮ್ಗೆ ಎಂತದ್ದು ಸಿಗ್ತದೆ? ಮತ್ತೆ ಅಲ್ಲಿ ಏನು ಕೆಲಸ ಮಾಡುವುದು? ಅದು ಕೆಲಸ ಅಲ್ಲ, ನಮ್ದು ಸಂಪತ್ತು, ಸಂಪತ್ತುಗಳಿಗೆ ಕೆಲಸ ಮಾಡ್ಬೇಕು. ನಮ್ಗೆ ತೆಗ್ದು ಇಡ್ತಾನೆ ಅವನು. ಹಾಗೆ ಅಲ್ಲ, ಉಪಾಯ ಮಾಡ್ಬೇಕು ಅಂತ ಅದಕ್ಕೆ ನಂದು ಪೀಠಿಗೆ ಹಾಕಿದ್ದು. ನಿಂದು ಉಪಾಯ ಉಂಟು? ಉಂಟು. ವರದರಾಯ ಒಂದು ದೇವಿ ಪೂಜೆ ಮಾಡ್ತಾನಂತೆ. ದೇವಿ ಪೂಜೆ? ದೇವಿ ಪೂಜೆ ಮಾಡ್ತಾನಂತೆ. ಅದು ಬಂಗಾರದ ದೇವಿ ಉಂಟು. ಬಂಗಾರದ್ದು ದೇವಿ ಇರ್ತದೆ. ಅದಕ್ಕೆ ನಂದು ನಿಂದು ಈಗ ಅಲ್ಲಿಗೆ ಹೋಗ್ಬೇಕು, ಉಪಾಯ ಮಾಡ್ಬೇಕು, ಆ ಬಂಗಾರದ ದೇವಿಯನ್ನು ಪಡೆದುಕೊಂಡು ಬರಬೇಕು. ಆಗ ನಂದು ನಿಂದು ದೊಡ್ಡದು ದೊಡ್ಡದು ಶ್ರೀಮಂತರು ಆಗ್ಲಿಕ್ಕೆ ಆಗ್ತದೆ. ಅಚ್ಚೇ ಅರೋ ಅಮೀರ್ ಮೆಚ್ಚಿದೆನು ನಿನ್ನ ಜಾಣ್ಮೆಯ ನೋಡು ನಂದುಕ್ಕೆ ಬಂತು. ನಾವು ಪಡ್ಕೊಳ್ಬೇಕು. ಇಷ್ಟು ಒಳ್ಳೆ ಕೆಲಸ ಮಾಡ್ತದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಹಳ ಒಳ್ಳೇದಾಯ್ತು, ಬಹಳ ಒಳ್ಳೇದಾಯ್ತು. ನೀನು ಹೇಳಿದ ಮಾತುಂಟು ನೋಡು, ಕೇಳಿ ನನಗೂ ಬಹುತು ಸಂತೋಷ ಆಯ್ತು. ಈಗ ನಾವು ಪಡ್ಕೊಳ್ಬೇಕು ಅಂತಾದ್ರೆ ಹೇಗೆ ತಕ್ಕೊಳ್ತದೆ? ಉಪಾಯ ಮಾಡ್ಬೇಕು. ಉಪಾಯ ಉಂಟು. ಉಪಾಯ ಏನು? ಒಂದು ದಾರಿ ಉಂಟು. ಯಾವುದು ಅದು ದಾರಿ? ಅವನು ಧರ್ಮ ಮಾಡುವುದರಲ್ಲಿ ಎತ್ತಿದ್ದ ಕೈ ನಾವು ಕೇಳಿದ್ದುಂಟು. ಅದು ದಾನ ಮಾಡ್ತದೆ ಅಂತ ನಾನು ಸುದ್ದಿ ಕೇಳಿದೆ. ನಮ್ದು ಇದು ಗಡ್ಡ ತಕೊಂಡು ಹೋದ್ರೆ ಅದು ಮುಸುಡಿಗೆ ಹೊಡೆಯುತ್ತದೆ, ನಮ್ಗೆ ಕೊಡುವುದಿಲ್ಲ. ದೇವಿದು ನಾವು ಪಡ್ಕೊಳ್ಬೇಕು ಅಂತಾದ್ರೆ ಏನು ಮಾಡುವುದು? ಎಂತದ್ದು ಮಾಡುವುದು? ನಾವು ಈಗ ಅವ್ರದ್ದೇ ಆದ್ಮಿ ಆಗ್ಬೇಕು, ಅವ್ರದೇ ಜಾತಿ ಆಗ್ಬೇಕು. ಅವ್ರದ್ದು ಜಾತಿ ಅಂದ್ರೆ ಓ ಆದ್ಮಿಕ ಜಾತಿ. ಮತ್ತೆ ಇಂದು ಇಂದುದು ಒಳಗೆ ಅದು ಮೇಲ್ ಜಾತಿ ಉಂಟಲ್ಲ, ಅದು ಯಾವುದು ಜಾತಿ ಮಾರಾಯ? ಅಡ್ಡಕ್ಕೆ ಒಂದು ಹಾಕೊಳ್ತದಲ್ಲ,
ಎಂತದ್ದು? ಅದು ಏನು ಜಾನಿವಾರ ಜಾನಿವಾರ. ಓ ಜಾನಿವಾರ ಹಾಕು ಜಾತಿ. ಓ ಅದಕ್ಕೆ ಬೋಲ್ತದ, ನಾವು ಅದು ಆಗಬೇಕು. ಈಗ ನಾವು ಬ್ರಾಹ್ಮಣರದ್ದು ವೇಷ ಮಾಡ್ಕೊಂಡು ಹೋಗ್ಬೇಕು. ನಮ್ದು ಈಗ ವೇಷ ಮಾಡ್ಬೇಕು? ಬ್ರಾಹ್ಮಣರದ್ದು ವೇಷ ಮಾಡುದು ನಮ್ಗೆ ತಲೆ ಬಿಸಿ ಅಲ್ಲ, ಆದ್ರೆ ನಮ್ದು ಗಡ್ಡ ತೆಗಿಬೇಕಲ್ಲ. ಅದು ಸಮಸ್ಯೆ ಆಯ್ತಲ್ಲ. ನಮ್ಗೆ ಗಡ್ಡ ತೆಗಿತದೆ ಅಂತ ಆದ್ರೆ ನನ್ಗೆ ಏನೋ ಕಳ್ಕೊಂಡಂಗೆ ಆಗ್ತದೆ. ನಮ್ದು ಗಡ್ಡ ತೆಗಿತದೆ ಅಂತ ಆದ್ರೆ ನಮ್ದು ಜಾತಿ ಹೊರಗೆ ಆಗ್ತದ್ಯೋ ಏನೋ. ಜಾತಿದು ಒಳಗೆ ನಮ್ಮ ಇಟ್ಕೊಂಡದ್ದು ಉಂಟು. ಈಗ ಹೌದು ಇಲ್ಲ, ನಿಂದು ಅಮ್ಮಂದು ವಿಷಯ ಅಪ್ಪಂದು ವಿಷಯ ನನ್ಗೆ ಗೊತ್ತುಂಟು. ನಿಂದು ಎಂತದ್ದು ಅಂತ ನಾನು ಹೇಳಿದ್ದುಂಟು. ಮತ್ತೆ ಮತ್ತೆ ಎಂತದ್ದು? ಅಚ್ಚಾ, ಜಾತಿದು ಕಲ್ಲು ಹಾಕೋದು ಅಲ್ಲ ನಾನು ವಿಚಾರ ಮಾಡುದು. ಈಗ ಏನು ಮಾಡುವುದು ನೀನು ಹೇಳು. ನನಗೆ ಒಂದು ತೆಗೆದ್ರೆ ಒಂದು ರೀತಿ, ಆ ತೆಗೆದ್ರೆ ಮತ್ತೆ ಬರುವುದಿಲ್ಲ. ಬರ್ತದೆ, ನಮ್ದು ಹಣ ಖರ್ಚಾದ್ರೆ ಮತ್ತೆ ಬರ್ತದ ಇಲ್ಲ, ಇದಕ್ಕೆ ತೊಂದರೆ ಇಲ್ಲ. ಅದು ಬಂದೇ ಬರ್ತದೆ, ನಾನು ತಲೆ ಬಿಸಿ ಮಾಡ್ಕೊಳ್ಳುವುದಿಲ್ಲ. ಒಂದು 15 ದಿವಸ ಒಳಗೆ ಕೂತ್ರೆ ಆಯ್ತು ಕೆಲಸ ಆದ ಮೇಲೆ. ಹೇ ಬ್ರಾಹ್ಮಣರದ್ದು ವೇಷ ಮಾಡ್ಕೊಳ್ಬೇಕು. ಬ್ರಾಹ್ಮಣರದ್ದು ವೇಷ ಮಾಡ್ಕೊಂಡು ಹೋಗಿ ಒಳ್ಳೆದ್ದು ಮಾತಾಡಿ ಅವ ಆದ್ಮಿ ಕೂಡ ನಾವು ಹೇಳ್ತದ್ದೆ ಅಂತ ಆದ್ರೆ ನೀನು ಹೇಳಿದ್ದ ಆದ್ಮಿ ಉಂಟು ನೋಡು. ಹೌದು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನಾವು ತಕ್ಕೊಳ್ಬೇಕಾದ್ರೆ ನಮ್ದು ಭಾಷೆ ಚಾಯೆ ಅಲ್ಲಿ ಬರಬಾರ್ದು, ನಮ್ದು ಗೊತ್ತಾಗಬಾರ್ದು. ಅದಕ್ಕೆ ನಾವು ಏನ್ ಮಾಡ್ಬೇಕು? ಎಂತದ್ದು ಮಾಡುದು? ಒಂದೊಂದ್ 4 ದಿವಸ ಕೂತು ಬ್ರಾಹ್ಮಣರದ್ದು ಮಾತು ನಮ್ದು ಅಭ್ಯಾಸ ಮಾಡಿಕೊಂಡೇ ಹೋಗ್ಬೇಕು. ನಂದು ನಿಂದು ಏಕಾಂತದಲ್ಲಿ ಕೂತ್ಕೊಳ್ತದೆ. ನಂದು ತೆಪ್ಪಿದ್ರೆ ನಿಂದು ಹೇಳ್ಬೇಕು, ನಿಂದು ತೆಪ್ಪಿದ್ರೆ ನಂದು ಹೇಳ್ಬೇಕು. ಸುಧಾರಿಸಿ ಇಬ್ಬರದು ತೆಪ್ಪಿದ್ರೆ ಮೂರನೇವರಲ್ಲಿ ಕೇಳ್ಬೇಕು. ಹಾಗೆ ಮಾಡ್ಕೊಂಡಾದ್ರೂ ನಾವು ಸರಿ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಆಗ್ಬೇಕು ಅಂತಾದ್ರೆ ಇದೆಲ್ಲ ಮಾಡ್ಬೇಕು. ಹಾ ಮತ್ತೆ ಹೋಗುದು ಹೋಗುದೇ ಅಲ್ವಾ? ಓ ನಿಂದು ಹೇಳಿದ ಮೇಲೆ ಮತ್ತೆ ಎಂತದ್ದು ಹೋಗುದು ಹೋಗುದೇ. ಹಾ ಹೇಳು ಹೋಗು. ಅಚ್ಚಾ, ಪರಮ ಸಾತ್ವಿಕ ನೀತಿವಂತನೋ, ಪರಮ ಸಾತ್ವಿಕ ನೀತಿವಂತನು ಮೆರೆವನವ ಮಾಡೂರ ಧನಿಕ, ಮೆರೆವನವ ಸಂಪತ್ತು ಎಲ್ಲಿ ಮನೆ ಮಾಡುತ್ತದೆ ಎಂದು ನನ್ನನ್ನು ನೋಡಿ ತಿಳಿಯಬೇಕು. ಎಲ್ಲಿ ಸಾತ್ವಿಕತೆ ಸಜ್ಜನಿಕೆ ಉಂಟೋ ಅಲ್ಲಿ ಲಕ್ಷ್ಮೀದೇವಿ ತಾಂಡವವಾಡ್ತಾಳೆ ಖಂಡಿತ. ಯಾರಲ್ಲಿ ಮೋಸ ಇಲ್ಲವೋ ಇದ್ದದಕ್ಕೇನು ತೊಂದರೆ ಆಗುವುದಿಲ್ಲ ಎಂಬುದಕ್ಕೆ ನಾನೇ ನಿದರ್ಶನ. ನಾನು ಆರಾಧಿಸಿಕೊಂಡು ಬಂದಿರುವಂತಹ ಮಂಗಳಾದೇವಿ ಸಂಪೂರ್ಣ ಅನುಗ್ರಹ ಬೀರಿದ್ದಾಳೆ. ಈ ಮನೆ ಲಕ್ಷ್ಮೀದೇವಿಯ ತಾಂಡವ ಆಡುಂಬಲವಾಗಿದೆ. ಅಷ್ಟು ಮಾತ್ರವೇ ಅಲ್ಲ, ನನ್ನ ಆಚರಣೆಯಲ್ಲಿಯೂ ಕೂಡ ಬಲ್ಲವರು ಹೇಳಿದ ಹಾಗೆ ನಾನು ಆಚರಿಸ್ತಾ ಇದ್ದೇನೆ. ಯಾಕೆಂದು ಹೇಳಿದ್ರೆ ಸ್ವಧರ್ಮ ನಿಧನಶ್ರೇಯ ಅಂತ, ಸ್ವಂತ ಧರ್ಮವನ್ನು ಆಚರಿಸಬೇಕು, ಇನ್ನೊಬ್ಬರನ್ನು ಅನುಸರಿಸಬಾರದು ಅಂತ ಹೀಗುಂಟು. ಸ್ವಂತ ಧರ್ಮ ಅಂದರೆ ಏನು? ಹಿರಿಯರು ನಡೆಸಿಕೊಂಡು ಬಂದಿರುವಂತಹ ಯಾವುದೇ ಆಚಾರವನ್ನು ನಾವು ತಪ್ಪದೆ ತಮ್ಮ ದಿನವಹಿ ಕರ್ತವ್ಯಗಳಲ್ಲಿ ಅದನ್ನು ಹಾಸುಹೊಕ್ಕಾಗಿ ಮುನ್ನಡೆಸಿಕೊಂಡು ಬಂದರೆ ಖಂಡಿತ ದೇವತಾನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಎಂಬುದು ಸತ್ಯವಾಯಿತು. ಆದ್ದರಿಂದ ನನ್ನ ಮಕ್ಕಳಿಗೂ ಕೂಡ ಅದನ್ನೇ ನಾನು ಹೇಳ್ತಾ ಇದ್ದೇನೆ, ನಾನು ಆಚರಿಸ್ತಾ ಇದ್ದೇನೆ. ಊರವರೆಲ್ಲ ನನ್ನನ್ನು ಕೊಂಡಾಡ್ತಾರೆ, ಪರಮ ಸಾತ್ವಿಕ ಸಜ್ಜನ ವರದರಾಯ ಅಂತ. ಕೊಡುಗೈಯ ದಾನಿಯೂ ಎಂದೆನಿಸಿಕೊಂಡಿದ್ದೇನೆ. ಹಾಗಾಗಿ ಈ ಊರಿನಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ವಿಜೃಂಭಿಸುತ್ತಿರುವಂತಹ ನಾನು ದೇವಿಯನ್ನು ಖಂಡಿತ ಮರೆಯುವುದಿಲ್ಲ, ಮರೆಯಲಿಕ್ಕಿಲ್ಲ. ಅನವರದ್ದು ಅವಳ ಪೂಜೆಯನ್ನೇ ಮಾಡುತ್ತಾ ಅವಳ ಪ್ರಸಾದ ಸ್ವೀಕಾರ ಮಾಡಿ ಅವಳು ಕೊಟ್ಟದ್ದೇ ನನ್ನ ಸಂಪತ್ತು ಅಂತ ಸ್ವೀಕಾರ ಮಾಡ್ತಾ ಇದ್ದಂತಹ ನನಗೆ ಈ ಜನ್ಮದಲ್ಲಿ ಒಂದು ಸಾರ್ಥಕ ಜೀವನವನ್ನು ಅನುಭವಿಸುತ್ತೇನೆ ಎಂಬಂತಹ ವಿಶ್ವಾಸವೂ ಇದೆ. ಅದ್ಯಾರೋ 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 ಬರ್ತಾ ಇದ್ದಾರೆ. ಬರುವವರನ್ನು ಕಂಡು ಬರುವವರನ್ನು ಕಂಡು ಧನಿಕನು ಭರದೊಳ್ಳು ಇದಿರ್ಕೊಂಡು ಧನಿಕನು ಭರದೊಳ್ಳು ಇದಿರ್ಕೊಂಡು ಕರೆ ತಂದಾಸನಗೀ
ತಂದಾಸನೂತ ನಮಿಸಿದ ಪರಮಗ ಬಾಳುವೆ ಒರೆ ಇರಿ ಮನದಿರ. ಓಹೋ ಹೋ ಹೋ, ಇಬ್ಬರು ಬ್ರಾಹ್ಮಣೋತ್ತಮರು ಬರ್ತಾ ಇದ್ದಾರೆ. ಆಹಾ ಆಹಾ, ಕಾಲೇ ವರ್ಷೇತು ಪರ್ಜನ್ಯ ಪೃಥ್ವೀ ಶಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಊರಿಗೆ ಒಳ್ಳೇದು ಮಾಡುವಂತಹ ಬ್ರಾಹ್ಮಣರಿವರು, ಅಲ್ಲಿಂದಲೇ ಮಂತ್ರ ಹೇಳ್ತಾ ಇದ್ದಾರೆ. ಎಂತಹ ವರ್ಚಸ್ ಇವರದ್ದು! ಇವರು ನಮ್ಮ ಮನೆ ಬಾಗಿಲಿಗೆ ಬಂದಿರುವಂತಾದ್ರೆ ಗಂಗಾ ಭಾಗೀರಥಿ ಬಂದ ಹಾಗೆ. ಇವರನ್ನು ಹೀಗೆ ಬಿಡ್ಲಿಕ್ಕಿಲ್ಲ, ಹೋಗಿ ವಂದನೆ ಮಾಡ್ತೇನೆ. ಸ್ವಾಮಿ ಸ್ವಾಮಿ, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ಬಳಿರಿ, ಎದ್ದೇಳಿ. ನಿಮ್ಮ ಆಶೀರ್ವಾದ ನನಗೆ ಬೇಕು. ಬನ್ನಿ ಬನ್ನಿ ಬನ್ನಿ, ಹೀಗೆ ಬನ್ನಿ ಬನ್ನಿ ಬನ್ನಿ. ಇಬ್ಬರಿಗೂ ಮನೆ ಇಟ್ಟಿದ್ದೇನೆ, ಸ್ವೀಕಾರ ಮಾಡಿ. ಬಹಳ ಸಂತೋಷ ಆಯ್ತು. ಸ್ವಾಮಿ, ತಾವು ಯಾವ ಊರಿನವರು ಅಂತ ನಾನು ಪ್ರಶ್ನೆಯೇ ಮಾಡುವುದಿಲ್ಲ. ಬ್ರಾಹ್ಮಣರಲ್ಲಿ ಪ್ರಶ್ನೆ ಮಾಡಲು ಬಾರದು. ಯಾಕೆ ಗೊತ್ತಾ? ತಾವು ತಮ್ಮಂತವರು ಈ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ಹೌದು. ಆದ್ದರಿಂದ ಅವರೆಲ್ಲರ ಪರಿಚಯವನ್ನು ನಾನು ಕೇಳುವುದಿಲ್ಲ. ಬಂದಿದ್ದೀರಲ್ಲ, ನೀವು ಬಂದದ್ದು ನನಗೆ ಸಂತೋಷವಾಯ್ತು. ಖಂಡಿತ ಹೋಗುದು. ಅಗ್ನಿಗೆ ಎರಡು ಮುಖ, ನೀವು ಸಾಕ್ಷಾತ್ ಅಗ್ನಿ ಸ್ವರೂಪರು. ಅಗ್ನಿಯೇ ಎರಡು ಮುಖವಾಗಿ ಇಬ್ಬರಾಗಿ ಬಂದಿದ್ದಾನೆ ಎಂದು ನಾನು ತಿಳ್ಕೊಳ್ತೇನೆ. ನಾನು ಶಾಶ್ವತವಾಗಿ ಅಗ್ನಿದೇವನ ಪೂಜೆ ಮಾಡುವವನೇ. ಕಾರಣ, ನಮ್ಮ ಮನೆಯಲ್ಲಿ ಗಾರ್ಹಪತ್ಯ ಎಂಬ ಅಗ್ನಿ ಉಂಟು. ನನ್ನ ಹೆಂಡತಿ ಅದನ್ನು ಸಂರಕ್ಷಿಸುತ್ತಾ ಇದ್ದಾಳೆ. ಅದಕ್ಕೆ ಅದಕ್ಕೆ ಅರ್ಥ ಉಂಟು. ನಮ್ಮ ಮನೆಯಲ್ಲಿ ಹಾಗೆ ಬೆಳೆಯುವ ದೀವಿಗೆ ಇದ್ದರೂ ನೀವು ಹೊರಗಿನಿಂದ ಬಂದ ಅಗ್ನಿಯನ್ನು ನಾನು ಸ್ವೀಕಾರ ಮಾಡಬೇಕಲ್ಲ. ಆ ಕಾರಣಕ್ಕಾಗಿ, ನಿಮ್ಮ ಸಂತೃಪ್ತಿಗೋಸ್ಕರವಾಗಿ, ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರವಾಗಿ ಷೋಡಶೋಪಚಾರದಿಂದ ನಿಮ್ಮ ಪೂಜೆ ಮಾಡಬೇಕು ನಾನು. ಆದುದರಿಂದ ಇದಂತೆ ಆಸನಂ, ಆಮೇಲೆ ಪಾದ್ಯಂ, ಅರ್ಘ್ಯಂ ಇತ್ಯಾದಿಗಳನ್ನ ಎಲ್ಲವನ್ನು ಮುಗಿಸಿದ ಮೇಲೆ ನೈವೇದ್ಯಕ್ಕೆ ಏನು ಕೊಡ್ಲಿ ಎಂದು ಬರ್ತದೆ ಅಲ್ಲ ಸ್ವಾಮಿ. ಪೂಜೆ ಪುರಸ್ಕಾರಗಳನ್ನೆಲ್ಲ ನಾನು ಪೂರೈಸಿದ್ದೇನೆ. ತಮಗೆ ನನ್ನಿಂದ ಏನಾಗಬೇಕು ಎಂಬುದು ನಮ್ಮದ್ದೇನಿಲ್ಲಯ್ಯ. ಇಂದು ನಿನ್ನ ಶುಭವ ಬಯಸಿ ನಾವು ಬಂದೆವು. ಇಂದು ನಿನ್ನ ಶುಭವ ಬಯಸಿ ನಾವು ಬಂದೆವು. ಕಂದು ಕೊರಳ ನರಸಿ ದಯವು ನಿನಗೆ ಇರುವುದು. ಇಂದು ನಿನ್ನ ಶುಭವ ಬಯಸಿ ನಾವು ಬಂದೆವು. ಕಂದು ಕೊರಳ ನರಸಿ ದಯವು ನಿನಗೆ ಇರುವುದು. ಬಂದ ವಿಪ್ರರಾದ ನಮ್ಮ ವಾಂಚ ತೀರ್ಥಿಸೆ ಅಬದುಲ್ಲಾ. ಸಮಯ ಬೋಲೆಗಾ ಹಮೀರಾ ಐಸಾ ಬೋಲ ಮತ್. ಬಂದ ವಿಪ್ರರಾದ ನಮ್ಮ ವಾಂಚ ತೀರಿಸೆ. ಕುಂದು ಕೊರತೆ ಮಾಯವಾಗಿ, ಕುಂದು ಕೊರತೆ ಮಾಯವಾಗಿ ಮುಂದೆ ಶುಭವಿದೆ ನಿನಗೆ. ಕುಂದು ಕೊರತೆ ಮಾಯವಾಗಿ ಮುಂದೆ ಶುಭವಿದೆ. ಇಂದು ನಿನ್ನ ಶುಭವ ಬಯಸಿ ನಾವು ಬಂದೆವು. ಅಯ್ಯ ಪೂಜ್ಯರೆ, ಇಂದು ನಾವು ಬರುವುದಕ್ಕೆ ಕಾರಣ ನಮ್ಮ ಸ್ವಾರ್ಥ ಏನು ಖಂಡಿತ ಇಲ್ಲ. ನಿಸ್ವಾರ್ಥಿಗಳು ಅಂತ ನಿಮ್ಮ ಮಂತ್ರದಿಂದಲೇ ನನಗೆ ಅರ್ಥ ಆಗಿದೆ. ನಿನ್ನ ಶ್ರೇಯಸ್ಸನ್ನು ಬಯಸೇ ನಾವು ಇಲ್ಲಿಗೆ ಬಂದವರು. ನಾವು ಎಲ್ಲಿಗೆ ಹೋಗುವುದಿದ್ರು ನಮ್ಮದ್ದೇ ಆದಂತ ಸ್ವಾರ್ಥವನ್ನು ನಾವು ಇಟ್ಟುಕೊಳ್ಳುವುದಿಲ್ಲ. ಹೌದೌದು. ಇಲ್ಲಿಗೆ ಬರುವುದಕ್ಕೂ ಒಂದು ಕಾರಣ ಉಂಟು. ಏನು? ಆ ಕಂದು ಗೊರಳ ನರಸಿಯ ದೇವಿ ಕೃಪೆಯನ್ನು ಹೊಂದಿದವ ನೀನು ಅಂತ ನಮ್ಗೆ ಗೊತ್ತಾಯ್ತು. ಹೌದು. ಹಾಗಾಗಿ ನಿನ್ನಲ್ಲಿಗೆ ನಾವು ನಮ್ಮಂತವರು ಬಂದ್ರೆ ಮರ್ಯಾದಿತವಾಗಿ ಹೇಗೆ ಉಪಚಾರ ಮಾಡಬೇಕು, ಸಾಧು ಸಜ್ಜನರನ್ನು ಹೇಗೆ ಕಾಣಬೇಕು ಎನ್ನುವುದು ನಿನಗೆ ಗೊತ್ತುಂಟು. ಆ ತಿಳ್ಕೊಳ್ಳುವಂತ ಬುದ್ಧಿ ನಿನಗುಂಟು. ಅಂತವರಲ್ಲಿಗೆ ನಾವು ಹೋದರೆ ಬ್ರಾಹ್ಮಣರಾದ ನಾವು ನಿರ್ಭಯದಿಂದ ಸಂಚರಿಸಬಹುದಲ್ಲ. ಹೌದು ಅಲ್ವಾ? ಅಂತ ಇರುವಂತ ನಿಮಗೆ ನಮ್ಮಿಂದ ಏನಾದರೂ ಒಳ್ಳೆ ಆಶೀರ್ವಾದ ಆಗಬೇಕಾ ಬೇಡುವ? ಬೇಕು. ಬರುವಲ್ಲಿ ನಿನ್ನ ಶ್ರೇಯಸ್ಸೇ ಬಿಟ್ಟರೆ ನಮ್ಮದ್ದೇನೂ ಇಲ್ಲ. ಹೌದು, ಖಂಡಿತ ಇಲ್ಲ. ನೀವೀ ಪ್ರಪಂಚದ ಯಾವತ್ತೂ ಸುಖಗಳನ್ನ ಆಮಿಷಗಳನ್ನ ಅಂತುಕೊಂಡವರಲ್ಲ ಅಂತ ನನಗೆ ತಿಳಿದಿದೆ. ಸ್ವಾರ್ಥ ನಮ್ಮದ್ದು ಖಂಡಿತ ಇಲ್ಲ. ಆದ್ರೆ ನಿಮ್ಮಂತವರು ಬ್ರಾಹ್ಮಣರನ್ನು ಸಂತುಷ್ಟಗೊಳಿಸಬೇಕಾದದ್ದು ನ್ಯಾಯ ಅಲ್ವಾ? ಹಾಗೆ ಸಂತುಷ್ಟಗೊಳಿಸ್ತೀರಿ ಅಂತಾದ್ರೆ ನಾವು ತುಂಬ ಮನಸ್ಸಿನಿಂದ ನಿಮ್ಮನ್ನ ಆಶೀರ್ವಾದ ಮಾಡಿದ್ರೆ
ಅದಕ್ಕೆ ಕೇಳಿದ್ದಲ್ವೋ, ನೀವಾಗಿ ಹೇಳುವುದು ಬೇಡ, ನಾನಾಗಿ ಕೇಳ್ತೇನೆ ನಿಮ್ಗೇನು ಬೇಕು ಅಂತ. ನಮ್ಮ ಬಯಕೆ ಏನಿಲ್ಲ. ಯಾಕಿಲ್ಲ? ಹಾಗಂತ ನೀನು ತೀರ್ಚಿಸಬೇಕು. ಓ, ಇದರಲ್ಲಿ ಅರ್ಥ ಬಹಳ ಗಹನವಾಗಿಯೇ ಇದೆ. ನಿಮಗೆ ಬಯಕೆ ಇಲ್ಲ, ನಾನು ತೀರಿಸಬೇಕು. ಹೌದು, ನಾನು ತೀರಿಸಬೇಕಾದ್ರೆ ನಿಮ್ಮ ಹಾಗೆ ಏನು, ನಾನು ಪರಮಜ್ಞಾನಿ ಅಲ್ಲ ಅಲ್ವಾ ಸ್ವಾಮಿ. ನಿಮ್ಮ ಬಾಯಿಂದಲೇ ಬರಬೇಕು, ನಾನು ನಿಮಗೆ ಯಾವ ರೀತಿಯ ಸೇವೆಯನ್ನು ಸಲ್ಲಿಸಬೇಕು ಅಂತ. ಹಾ, ಅದನ್ನು ಕೇಳು ಮಹಾಶಯ. ಅಲ್ಲಿದೆ ನಮ್ಮನೆ, ಇಲ್ಲಿಯೇ ಸುಮ್ಮನೆ. ಸುಮ್ಮನೆ ಬಂದ್ರ ಅಬುದುಲ್ಲಾ? ಅದೇನು ಅಲ್ಲ ಅಂತ ಹೇಳ್ತೀರಿ? ಅಲ್ಲ ಯಾವುದು? ಅಲ್ಲಿದೆ ನಮ್ಮನೆ, ಇಲ್ಲಿಯೇ ಸುಮ್ಮನೆ. ಬಲ್ಲಿದ ಬಡವನೆಂದು ಸುಮ್ಮನೆ, ಬಲ್ಲಿದ ಬಡವನೆಂದು. ಗುಲ್ಲಾನೆಬ್ಬಿಸಿದರೆ ಕಲ್ಲಾಗಿ ಕುಳಿತೆವು, ಗುಲ್ಲಾನೆಬ್ಬಿಸದಲೆ ಕಲ್ಲಾಗಿ ಕುಳಿತೆವು. ಸೊಲ್ಲಿಬೆ ಮಮ ಬಯಕೆ ಇಂದು ಆಶಯ. ಸ್ವಾಮಿ, ಸಾತ್ವಿಕನಾದವನು ಹೇಗಿರಬೇಕು ಎನ್ನುವುದನ್ನು ನಿನ್ನನ್ನು ನೋಡಿ ಕಲಿತುಕೊಳ್ಳಬೇಕು. ತಮ್ಮಂತವರ ಆಶೀರ್ವಚನ ಬಹಳ ಸಂತೋಷವಾಯಿತು. ಆದರೆ ಗೊಂದಲಮಯವಾಗಿರುವಂತಹ ಈ ಸೃಷ್ಟಿಯ ಪದ್ಧತಿಯನ್ನು ಕಂಡಾವಾಗ ನಮಗೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ. ಏನು ಬದುಕೆನ್ನುವುದು ಮೂರೇ ದಿವಸ ಎನ್ನುವುದನ್ನು ಮಾನವ ಜೀವಿ ಅರ್ಥ ಮಾಡಿಕೊಳ್ಳುವುದಿಲ್ಲವಲ್ಲ ಎನ್ನುವುದಾಗಿ ವ್ಯಥೆಯಾಗುತ್ತದೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮೂರನೆಯ ದಿವಸ ಅದುವೇ ಕತ್ತಲೆ ಎನ್ನುವುದಾಗಿ ತಿಳಿದುಕೊಳ್ಳಬೇಕು. ಈ ಕತ್ತಲೆಯಿಂದಲೇ ತುಂಬಿರುವಂತಹ ಜೀವನವು ಯಾವತ್ತು ಬೆಳಕಿನಿಂದ ತುಂಬಿರುವ ಹಾಗೆ ನಾವು ಜೀವನವನ್ನು ರೂಢಿಸಿಕೊಂಡಾವಾಗ ಮಾತ್ರ ಜೀವನಕ್ಕೊಂದು ನೆಲೆಬೆಲೆ ಎನ್ನುವುದು ಸಿಗಲ್ಪಡುತ್ತದೆ. ಇದು ನಿಜ ಗುರುವಿನ ಮಾತು. ಹೌದು ಮಹಾಶಯ, ಇದು ನನ್ನ ಮನೆ, ಇದು ನನ್ನ ಸಂಪತ್ತು, ಇವಳು ನನ್ನ ಹೆಂಡತಿ, ಅವನು ನನ್ನ ಮಗ. ಇವತ್ತು ನಾನು ಎಲ್ಲವನ್ನೂ ನನ್ನದಾಗಿಸಿಕೊಳ್ಳುತ್ತೇನೆ. ಇಂತಹ ಸ್ವಾರ್ಥಮಯವಾಗಿರುವಂತಹ ಜಗತ್ತಿನಲ್ಲಿ ಎಲ್ಲವರೂ ಸ್ವಾರ್ಥತೆಯಿಂದಲೇ ಬದುಕನ್ನು ರೂಢಿಸಿಕೊಂಡದ್ದನ್ನು ಕಂಡಾವಾಗ ನಮ್ಮ ಮೈ ಮನಸ್ಸೆಲ್ಲವೂ ಕಲ್ಲಾಗಿಯೇ ಹೋಗಿದೆ. ಅದನ್ನ ಮಾಯಾ ಪ್ರಪಂಚ ಅಂತ ನಾವು ಕರೀತೇವೆ. ಹೌದು, ಕೆಲವು ನಾವು ಹೊಂದಿಸಿಕೊಳ್ಬೇಕಾಗ್ತದೆ, ಒಂದಕ್ಕೊಂದು ಅವಲಂಬನ ಅಂತ. ಹೆಂಡತಿಗೆ ಗಂಡ ಅವಲಂಬನ, ಈ ಮತ್ತೆ ತಂದೆ ತಾಯಿಯಂದಿರು ಮಕ್ಕಳಿಗೆ ಅವಲಂಬನವಾಗಿರ್ತಾರೆ. ಅದೇ ರೀತಿಯಲ್ಲಿ ಪರಸ್ಪರ ಈ ಹೊಂದಾಣಿಕೆಯೇ ಒಂದು ಪ್ರಪಂಚದ ಸೂತ್ರ. ಹೌದೌದು, ತಮ್ಮಂತ ಈ ಎಲ್ಲ ಬಿಟ್ಟವರು ಅಂದ್ರೆ ಈ ಪ್ರಾಪಂಚಿಕವಾದಂತಹ ವ್ಯವಹಾರಗಳನ್ನೆಲ್ಲ ಬಿಟ್ಟವರು ಇದನ್ನ ಸುಮ್ಮನೆ ಅಂತ ತಿಳ್ಕೊಳ್ತಾರೆ. ನೀವೇನು ಹೇಳಿ, ಇದಲ್ಲ ನಮ್ಮ ಮನೆ. ಖಂಡಿತ ಅಲ್ಲವೇ? ಖಂಡಿತ, ಇದು ನಿಮ್ಮ ಮನೆ ಅಲ್ಲ, ಇದು ನಮ್ಮ ಮನೆ. ನಮಗೆ ನಿನ್ನ ಮನೆಯೇನು, ಇನ್ನೊಬ್ಬರ ಮನೆಯೇನು, ಮತ್ತೊಬ್ಬರ ಮನೆಯೇನು, ಎಲ್ಲವೂ ನಮಗೆ ಒಂದೇ. ನಿಜವಾದ ಮನೆ ಇದಲ್ಲ, ನಿಜವಾದ ಮನೆ ಅದು ಎನ್ನುವುದು ನನ್ನ ಮಾತಿನ ಅರ್ಥ. ಹೌದೌದು, ನನಗೆ ಅರ್ಥವಾಯ್ತು ಸ್ವಾಮಿ. ಮಹಾಶಯ, ನಾವು ಬಹುತ್ತರವಾದ ಒಂದು ಆಸೆಯನ್ನು ಇಟ್ಟುಕೊಂಡು ಬಂದಿದ್ದೇವೆ. ಏನು? ಇದು ನಮಗೆ ಬೇಕಾಗಿ ಅಲ್ಲ, ಮತ್ತೆ ಪರಮ ಸಾತ್ವಿಕನಾಗಿರುವಂತಹ ಪರಮ ಧರ್ಮಿಷ್ಠನಾದ ನಿನ್ನ ಜೀವನವು ಏಳಿಗೆಯ ಪಥದತ್ತ ಸಾಗಬೇಕು ಎನ್ನುವಂತ ಉದ್ದೇಶದಿಂದಲಾಗಿ. ಓಹೋ, ಹಾಗಾಗಿ ನಮ್ಮ ಬಯಕೆಯನ್ನು ನೀನು ಈಡೇರಿಸಿ ಕೊಡ್ತೀಯ? ಅದೇನದು? ಭರವಸೆಯನ್ನು ಈಡೇರಿಸಿ ಕೊಡುತ್ತೇನೆ ಎನ್ನುವುದಾಗಿ ನೀನು ಭಾಷೆ ಕೊಟ್ಟರೆ ವಿಷಯವನ್ನು ಪ್ರಸ್ತುತಪಡಿಸುತ್ತೇವೆ. ಹಾಗಾದ್ರೆ ಬಹಳ ಗಹನವಾಗಿಯೇ ಇದೆ ಈ ವಿಚಾರ. ಖಂಡಿತ. ಹೌದು, ಏನೇ ಇರಲಿ, ಮಹಾತಾಯಿ ಮಹಾಕಾಳಿ ಆಣೆಯಾಗಿಯೂ ನಿಮ್ಮ ಇಚ್ಛೆಯನ್ನು ನಾನು ನೆರವೇರಿಸ್ತೇನೆ. ಹೌದಲ್ಲ? ಹೌದಲ್ಲ, ಆಡಿದ ಮಾತು ಯಾವುದೇ ಕಾರಣಕ್ಕೂ ತಪ್ಪಬಾರದು. ತಾಯಿ ಆಣೆ ಕೊಟ್ಟಿದ್ದೇನೆ ಅಂದ ಮೇಲೆ ಮುಗಿಯಿತು. ನಾನು ಕೇಳ್ತಾ ಇದು ಸದ್ಯಕ್ಕೆ ನಿನ್ನ ತಾಯಿಯನ್ನೇ. ಅಂದ್ರೆ ನಿನ್ನಲ್ಲಿ ದೇವಿಯ ಮೂರ್ತಿ ಉಂಟು ಅಂತ? ಹೌದು, ಅದು ಬಂಗಾರದ್ದು, ಅವಳು ಲೋಕದ ತಾಯಿ. ಹಾ, ಹಾಗಾಗಿ ನಾನು ಸದ್ಯಕ್ಕೆ ನೀನು ಆ ತಾಯಿಯ ಅಣ್ಣೆ ನೀನು ಕೊಟ್ಟಿದ್ರಿಂದ ನಿನ್ನ ತಾಯಿ ಅಂತ ಹೇಳಿದ್ದು ನಮಗೂ ಹೊರತಾಗಲ್ಲ. ಯಾಕೆ ಅದು ನಿಮಗೆ ಬೇಕು? ಯಾಕೆ? ಈಗ ನಿನ್ನಲ್ಲಿ ಇದ್ರೆ ಅದು ಹೇಗೆ ಪೂಜೆ ಪುನಸ್ಕಾರ ಆಗಬೇಕು, ಯಾವ ರೀತಿಯ ಅದಾಗ್ತದೆ ಅಂತಲ್ಲ. ಬಂದೀಗ ಅಲ್ವಾ, ನಮ್ಮಲ್ಲಿ ಇದ್ರೆ ನೀವು ಎಲ್ಲ ಬಿಟ್ಟವರು. ಹಾ, ಖಂಡಿತ. ಹೌದು, ಬೇರೆ ಕುರಿತಾಗಿ ವಿಚಾರ ಮಾಡ್ಲಿಕ್ಕೂ ಆಸ್ಪದ ಇಲ್ಲ. ಸದಾಕಾಲವೂ ಆ ದೇವಿಯ ಆರಾಧನೆಯಲ್ಲೇ ನಮ್ಮ ಜೀವನವನ್ನು ಸಾರ್ಥಕತೆ ನಾವು ಪಡಿಸ್ಕೊಳ್ತೇವೆ. ಹಾಗಾಗಿ ಆ ಬಂಗಾರದ ಮೂರ್ತಿಯನ್ನು ನೀನು ಕೊಡ್ತೀಯ ಅಂತಾದ್ರೆ ಇದೊಂದು ಆಸೆಯೂ ಉಂಟು ನಮಗೆ. ನಾವು ಇದುವರೆಗೆ ಕಲ್ಲಿನ ಮೂರ್ತಿಯನ್ನೇ ಪೂಜೆ ಮಾಡಿದ್ದು. ಓಹೋ, ಇದು ಒಂದು ಆಸೆ ಉಂಟು ನಮಗೆ. ಕೊಡ್ತೀಯ ಅಂತ ಆದ್ರೆ ಅದನ್ನು ಪೂಜೆ ಮಾಡುವುದರಲ್ಲಿ ನಮ್ಮ ಸ್ವಾರ್ಥಕ್ಕಾಗಲ್ಲ, ನಿನ್ನ ಶ್ರೇಯಸ್ಸಿಗಾಗಿ.
ಆದ್ರಿಂದ ಕೊಡ್ಬೇಕು. ಸ್ವಾಮಿ, ನಾನು ಭಾಷೆ ಮೊದಲೇ ಕೊಟ್ಬಿಟ್ಟಿದ್ದೇನೆ, ಮಹಾತಾಯಿ ಆಣೆಯಾಗಿವೆ ಎಂದು. ಆ ಮಹಾತಾಯಿಯನ್ನ ಎಂದ ಮಾತನು ಕೇಳುತ್ತಲೇ ಅತ್ಯಾನಂದದೇ ಕಪಟ ಭೋಸುರರೆಂದ ಮಾತ ಕೇಳಿ ಅತ್ಯಾನಂದದೇ ಇಂದು ನೀಡುವೆ ದೇವಿಯ ಮೂರ್ತಿಯನ್ನು ತನಗೀತಿಹಳು ಸಂಪದ ದೇವಿ ತನಗೀತಿಹಳು ಸಂಪದ ಭಾವಶುದ್ಧದಿ ಕೇಳದ ವಿಪ್ರರ ಭಾವ ಶುದ್ಧದಿ ಕೇಳದ ವಿಪ್ರರ ಭಾವವರಿಯುತ ನೀಡುವುದು ಭಾವವರಿಯುತ ನೀಡುವುದು ಲೇಸು ಮುಂದಕ್ಕೆ ತನಗೆ ನೀ ಭಾವವರಿಯುತ್ತಲೇ ಪೂಜ್ಯರೇ ವರದರಾಯ, ಆ ಮಹಾತಾಯಿಯ ಮೂರ್ತಿಯನ್ನೇ ನೀವು ಕೇಳುತ್ತಿದ್ದೀರಿ. ಹಾ, ಮಹಾತಾಯಿ ಸಂಪತ್ತನ್ನ ನನಗೆ ಅನುಗ್ರಹಿಸಿದ್ದಾಳೆ. ನನಗೆ ಅನುಗ್ರಹಿಸಿದಂತಹ ಸಂಪತ್ತನ್ನ ನಾನು ನನ್ನ ಸಂಸಾರವನ್ನ ಸಾಗಿಸಲು ಉಪಯೋಗಿಸಿಕೊಳ್ತೇನೆ ಎಂಬುದು ಒಂದು ಸ್ವಾರ್ಥಪರತೆ. ಆದರೆ ನೀವು ನಿಮ್ಮಂತವರು ಪರಮಜ್ಞಾನಿಗಳು, ಆ ಮೂರ್ತಿಯನ್ನು ಅಪೇಕ್ಷಿಸುತ್ತೀರಿ ಅಂತಾದ್ರೆ ತನ್ಮೂಲಕವಾಗಿ ಮಹಾಲಕ್ಷ್ಮಿ ಸ್ವರೂಪಳಾಗಿರುವಂತಹ ಅವಳು ಅನುಗ್ರಹಿಸಿದಂತಹ ಸಂಪತ್ತನ್ನ ಲೋಕಲ ಕಲ್ಯಾಣಕ್ಕಾಗಿ ಉಪಯೋಗಿಸುತ್ತೀರಿ ಎಂಬುದನ್ನ ನಾನು ನಿರ್ಮಲ ಚಿತ್ತರಾಗಿರುವಂತಹ ನಿಮ್ಮಲ್ಲಿ ಕಂಡುಕೊಂಡೆ. ನಿಮ್ಮ ಸಾಧನೆ ಮಹತ್ತಾದದ್ದು. ನಾನು ಪೂಜಿಸಿದ್ರೇನು, ನೀವು ಪೂಜಿಸಿದ್ರೇನು, ಕಲ್ಲಾದರೇನು, ಲೋಹವಾದರೇನು, ಮನಸ್ಸಿನ ಭಾವವೇ ದೇವರ ಇರುವಿಗೆ ಸಾರ್ಥಕ ಮತ್ತು ಸತ್ಯ. ಅದನ್ನೇ ಅರ್ಥ ಮಾಡಿಕೊಂಡು ಈ ಚಿನ್ನದ ಮೂರ್ತಿಯಲ್ಲಿ ಮಹಾತಾಯಿಯನ್ನು ಕಂಡುಕೊಂಡವ ನಾನು. ನೀವು ಕೂಡ ಜಗತ್ತಿನ ಕಲ್ಯಾಣಕ್ಕಾಗಿ ಈ ಮೂರ್ತಿಯನ್ನ ಪೂಜಿಸಿ ಹಾಗೆ ಕಲ್ಯಾಣಕರವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅಂತ ಆದ್ರೆ ನನ್ನಿಂದ ಪಡೆಯಲ್ಪಟ್ಟು ತಾವು ವರ್ಚಿಸಿ ಈ ಊರು ಒಳ್ಳೇದಾಗ್ತದೆ ಅಂತ ಆದ್ರೆ ಬಹಳ ಸಂತೋಷವಾಗಿ ಮೊದಲೇ ನಾನು ಹೇಳಿದ ಹಾಗೆ ಈ ಮಹಾಮೂರ್ತಿಯನ್ನ ನಿಮಗೆ ಧಾರೆ ಎರೆದು ಕೊಟ್ಬಿಡ್ತೇನೆ. ಆಗಲಿ ಅಂತೆ, ಸ್ವೀಕರಿಸಿ. ಮತ್ತಗಾಶಿನಿ ಬಾರಲೆ ಮತ್ತಗಾಶಿನಿ ಬಾರಲೆ ಹೊತ್ತು ಮೀರು ತಲೀದೆ ಪಥದಿ ಬೋಬಾರ ಗಾಣೆ ಹೊತ್ತು ಮೀರು ತಲೀದೆ ಪಥದಿ ಬೋಬನ ಗಾಣೆ ಮತ್ತಿಂದು ಮಾಡ್ಪುದೇನು ಮತ್ತಿಂದು ಮಾಡ್ಪುದೇನು ಆ
ಹೊತ್ತು ಮೀರು ದಲಿದೆ ಪದದಿ ಬೋಬರ ಗಾಣಿ ಮತ್ತೆಂದು ಮಾಡ್ಬೋದೇನು ಚಿನ್ನ ಚಿನ್ನ ಉದರ ನಿಮಿತ್ತಂ ಬಹುಕೃತ ವೇಷಂ ಏನ್ ಮಾಡ್ಲಿಕ್ಕೂ ಇಲ್ಲ ಬದುಕೊಂದು ಪ್ರತ್ಯೇಕವಾಗಿ ಉಂಟು ನೋಡು ಪ್ರಪಂಚದಲ್ಲಿ ಬೇರೆ ಬೇರೆ ವರ್ಗದವರು ಬೇರೆ ಬೇರೆ ವೇಷವನ್ನು ಮಾಡಿ ಬದುಕುತ್ತಾರೆ ಯಾಕೆ ಕೇಳಿದ್ರೆ ಹೊಟ್ಟೆ ತುಂಬುವುದಕ್ಕೆ ಅದೆಲ್ಲ ಇರುವಂತಹ ದಾರಿ ಅಷ್ಟೇ ಅದರಲ್ಲಿ ನಾವು ಒಂದು ದಾರಿಯನ್ನು ಕಂಡುಕೊಂಡಿದ್ದೇವೆ ಈ ಮಾರ್ಗವನ್ನು ಅನುಸರಿಸಿದ್ದೇವೆ ತಪ್ಪೇನು ದೇವರ ವೇಷವನ್ನೇ ಹಾಕೊಂಡು ದೇವಸ್ಥಾನದಲ್ಲಿ ಕುಣಿಯುವವರು ಇಲ್ವೋ ಕಳ್ಳನ ವೇಷವನ್ನೇ ಹಾಕೊಂಡು ಕಳ್ಳತನ ಮಾಡುವವರು ಇಲ್ವೋ ಇದ್ದಾರೆ ನಾವು ದಾರಿ ಹೋಕರನ್ನು ಸುಲಭವಾಗಿ ವಂಚಿಸುವುದೇ ಹಾಗೆ ಎಲ್ಲೋ ಒಂದು ತಂತ್ರಗಾರಿಕೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ ಹೌದಪ್ಪ ಇದು ತನಕ ದಿನ ಏನೋ ಹೋಯ್ತು ಇವತ್ತು ಹೊತ್ತು ಮುಳುಗುತ್ತಾ ಬಂತು ಪಥದಲ್ಲಿ ಮಾತ್ರ ಯಾರು ಕಾಣ್ತಾ ಇಲ್ಲ ಇವತ್ತಿನ ಸಂಪಾದನೆ ಏನು ಇಲ್ವಲ್ಲ ಏನ್ ಮಾಡ್ಬೇಕಾಯ್ತು ಈಗ ವಲ್ಲಭ ಯೋಚನೆ ಮಾಡಿ ತಾಳು ಪಥದಲ್ಲಿ ಬೋಪರ ನೀ ನೋಡು ಇನಿಯನೆ ನೀ ತಾಳು ರನ್ನ ಇನಿಯನೆ ತಾಳು ಪಥದಲ್ಲಿ ಪೋಪರ ನೀ ನೋಡು ಆಡುತ್ತ ನಾಟಕ ಸೂರೆಯ ಮಾಡುವ ಆಡುತ್ತ ನಾಟಕ ಸೂರೆಯ ಮಾಡುವ ಆಡುತ್ತ ನಾಟಕ ಸೂರೆಯ ಮಾಡುವ ಸೂರೆಯ ಮಾಡುವ ನಾಟಕ ಮಾಡುತ್ತ ಆಡುತ್ತ ನಾಟಕ ಸೂರೆಯ ಮಾಡುವ ಆರುವರೀರ್ವರ ನಾವಿ ಜಂದಳು ಆಡುತ್ತ ನಾಟಕ ಸೂರೆಯ ಮಾಡುವ ಹರುವರೀರ್ವರ ನಾವಿ ಜಂದಳು ಇನಿಯನೆ ನೀ ತಾಳು ಓರನ್ನ ಚಿನ್ನ ಬೆಳಗಾದ ಕ್ಷಣ ಗಂಡ ಹೆಂಡತಿ ಏಳುವುದು ಚಾಪೆಯಿಂದ ಜಗಲಿಯಲ್ಲಿ ಕುಳಿತು ಕಾಯುವುದು ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಕಿಕ್ಕಿರಿದ ಜನಸಂದಣಿ ಸೇರಿದ್ರೆ ನಮಗಂತೂ ಬಹಳ ಅನುಕೂಲ ಏನ್ ಮಾಡೋಣ ಅಲ್ಲ ಒಬ್ಬಿಬ್ರು ಹೋದ್ರು ಸಾಕಾಗ್ತದೆ ನಮ್ಮ ಜೀವನಕ್ಕೆ ಅವರಲ್ಲಿ ಏನೇ ಇರ್ಲಿ ಎಷ್ಟೇ ಇರ್ಲಿ ಯಾವ ಸ್ಥಳದಲ್ಲಿ ಅಡಗಿಸಿಕೊಳ್ಳಲಿ ಉಪಾಯದಿಂದ ನಮ್ಮ ವಶಕ್ಕೆ ನಾವು ತೆಗೆದುಕೊಳ್ಳುತ್ತೇವೆ ಹೊತ್ತು ಮುಳುಗು ಹೊತ್ತಾಯ್ತು ಯಾರು ಬರ್ಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದದ್ದು ಇವತ್ತಿನ ದಿನಕ್ಕೆ ಏನ್ ಮಾಡೋದು ಇಲ್ಲ ಆಲೋಚನೆ ಮಾಡಬೇಡಿ ಆ ಕಡೆ ಕಣ್ಣ ಹಾಯಿಸಿ ಇಬ್ಬರು ಬ್ರಾಹ್ಮಣರು ಬರ್ತಾ ಇದ್ದಾರೆ ಪಾಪ ಎಲ್ಲೋ ಊಟದ ಮನೆಗೆ ಹೋದವ್ರೆ ಹೋಗಿರ್ಬೇಕು ಅಲ್ಲಿ ಏನು ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಹೇಳ್ತೀಯೋ ಏನಾದ್ರೂ ಇರುವುದಾದ್ರೆ ಬ್ರಾಹ್ಮಣರು ಸೊಂಟದ ಗಂಟಿನಲ್ಲಿ ಹೊಗಳಿ ನಮಗಷ್ಟು ಸಿಕ್ಕಿದ್ರು ಸಾಕು ಹಿಂದೆ ಉಳಿದವರಲ್ಲಿ ಇದ್ದದ್ದು ಕೆಲವು ಗೊತ್ತಾಗ್ತದೆ ಆ ಬ್ರಾಹ್ಮಣರಲ್ಲಿ ಇದ್ದದ್ದು ಗೊತ್ತೇ ಆಗ ಹಾಗಾಗಿ ಮೋಸದಿಂದ ಉಪಾಯದಿಂದ ಅವರಲ್ಲಿ ಇದ್ದದ್ದನ್ನೆಲ್ಲ ನಾವು ಸುಲಿದುಕೊಳ್ಳಬೇಕು ಆದ್ರೂ ಒಂದೇ ಏನು ಇದ್ದುದ್ರಲ್ಲಿ ಬ್ರಾಹ್ಮಣರಂದ್ರೆ ಅತ್ಯಂತ ಚುರುಕುಮತಿ ಅವರು ಅಂತವರನ್ನು ವಂಚನೆ ಮಾಡುದು ಹೇಗೆ ನಮಗೆ ಹೇಳಿಕೊಡ್ಬೇಕಾ ಬ್ರಾಹ್ಮಣರನ್ನು ವಂಚಿಸುವುದಕ್ಕೆ ತುಪ್ಪದಿಂದ ಬಾಯಿ ಬಹಳ ಚುರುಕು ಈಗೀಗ ಹಾಗೆಲ್ಲ ಇಲ್ಲ ಸ್ವಾಮಿ ತುಪ್ಪ ತಿನ್ನುವುದನ್ನು ಕಡಿಮೆ ಮಾಡಿದ್ದಾರೆ ಬೇರೆ ಬೇರೆ ಎಲ್ಲ ತಿಂತಾರೆ ಇವರನ್ನು ವಂಚಿಸುವುದಕ್ಕೆ ದಾರಿ ಕಿವಿ ಕೊಡಿ ಈ ಕಡೆಗೆ ನಾನು ಹೇಳ್ತೇನೆ ಈಗೊಳ್ಳಿ ಆದಿತ್ತ ಆದಿತು ಆದಿತ್ತಲ್ಲ ಆದಿತು ಅಯ್ಯಯ್ಯೋ ಕಾಪಾಡಿ 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 ಅಯ್ಯೋ ವಿಪ್ರಯೋರೇ ರಕ್ಷಿಸಿ ಕೆಟ್ಟೆ 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 ಎಷ್ಟು ಸಲ ಅಯ್ಯಯ್ಯೋ ಅದೇನು ಹಾಗೇಳ್ತೀರಿ ಕೆಟ್ಟೆ ನಯ್ಯೋ ಎನ್ನ ಮಾನವ ವಿಪ್ರವರರೆ ರಕ್ಷಿಸಿ ಬಿಟ್ಟ ಮಂಡೆಯು ಓಡಿ ಬರುತ್ತಲೆ ಮಣಿಯ ಪದಕ್ಕೆ ಪ್ರೋತ್ತಮರೇ ಯಾರನ್ನು ಕೂಗಿದ್ರು ಬಿಡ್ಲಿಕ್ಕಿಲ್ಲ ಬ್ರಾಹ್ಮಣರಂದ್ರೆ ದೇವರಿಗೆ ಸಮಾನ ಸ್ವಾಮಿ ನನ್ನ ಪಾಲಿಗಿಲ್ಲಿ ದೇವರೇ ಪ್ರತ್ಯಕ್ಷ ಆದ ಹಾಗಾಯಿತು ನನ್ನನ್ನು ಕಾಪಾಡಿ ಈ ಕಡೆ ನೋಡಿ ಓರ್ವ ವ್ಯಕ್ತಿ ನನ್ನನ್ನು ಓಡಿಸಿಕೊಂಡು ಬರ್ತಾನೆ ನನ್ನನ್ನು ಕೆಡಿಸುವುದಕ್ಕೆ ಮುಂದಾಗ್ತಾನೆ ನೀವಲ್ಲದೆ ಅನ್ಯಗತಿ ಇಲ್ಲ ಈ ನಿರ್ಜನವಾದ ಪ್ರದೇಶದಲ್ಲಿ ಕಾಪಾಡಿ ಕಾಪಾಡಿ ನೀನ್ ಯಾರು ಅಂತ ಗೊತ್ತಿಲ್ಲ ಒಂದು ನೀನ್ ಯಾರು ಯಾಕೆ ಏನಾಯ್ತು ಎನ್ನುವುದಾಗಿ ಹೇಳು ಹೇಳಿದೆ ಅಂತ ಆದ್ರೆ ಮತ್ತೆ ನಿನಗೆ ಪೀಡೆ ಕೊಡ್ತಾ ಇದ್ದಾನಲ್ಲ ಅವ ಯಾರು ಈ ವ್ಯಕ್ತಿ ಸ್ವಾಮಿ ಈತನ್ಯಾವನು ಯಾರು ನನಗೆ ತಿಳಿಯದು
ಇದನ್ಯಾವನು ರನ್ನ ಯಾವನು ಈತ ರನ್ನ ಸುಮ್ಮನಿರಿ ಸ್ವಲ್ಪ ಇದನ್ಯಾವನು ಎನಗೆ ತಿಳಿಯದು ಕಾತರದಿ ಕೆಣಕುವರೆ ಬಂದ ಬಂದ ಕಾತರದಿ ಕೆಣಕುವರೆ ಬಂದ ಬಂದ ಬಾದಗಿಯ ಬಡಿದಾಟು ಜನ್ನಯ ಮಾನ ಉಳಿಸಿ ಇದ್ರೆ ವಿಪ್ರಶ್ರೇಷ್ಠರೇ ಏನು ನಾನು ಒಬ್ಬಳು ಅಬಲೆ ನನ್ನನ್ನು ಯಾರೂ ಕೇಳುವವರಿಲ್ಲ ಛೇ 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 ಹಾಗೆ ತಿಳ್ಕೊಳ್ಬೇಡ ಅಲ್ಲ ಈ ವ್ಯಕ್ತಿ ಯಾರೋ ಏನು ಇದುವರೆಗೆ ಮುಖ ನೋಡಿದ ಪರಿಚಯವೂ ನನಗಿಲ್ಲ ಇಂದಿಗ ದೂರದಲ್ಲಿ ನನ್ನನ್ನು ನೋಡಿದಾಗ ನನ್ನ ರೂಪವನ್ನು ನೋಡಿ ಹುಚ್ಚುಗಟ್ಟಿ ನನ್ನನ್ನು ಕೆಡಿಸುವುದಕ್ಕೆ ಮುಂದಾಗ್ತಾ ಇದ್ದಾನೆ ಬೊಬ್ಬೆ ಹಾಕಿದೆ ನನ್ನದಿಲ್ಲಿ ಅರಣ್ಯ ರೋದನವೇ ಆಗಿ ಹೋಯ್ತು ಈ ಸಂದರ್ಭದಲ್ಲಿ ನೀವು ಬಂದ್ರಲ್ಲ ಸ್ವಾಮಿ ನನ್ನ ಮಾನಸು ರಕ್ಷಣೆ ನಿಮ್ಮಿಂದ ಆಗಬೇಕು ನನ್ನನ್ನು ಉಳಿಸಬೇಕು ನನ್ನನ್ನು ಕಾಪಾಡಬೇಕು ದಾರಿ ತೋರಿಸಿ ಈ ವ್ಯಕ್ತಿಯಿಂದ ಸೋತಿಯ ಕುನ್ನಿಯ ಕೇಳಿಂದು ದಿನ್ನತ ತಯಕ್ಕ ದಿನ್ನದೆ ದಿನ್ನತ ತಯಕ್ಕ ದಿನ್ನದೆ ಏನು ಬ್ರಾಹ್ಮಣರೇ ಇದು ನಿಮ್ಮದ್ದು ಅಬ್ದುಲ್ಲಾ ಚುಪ್ 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 ಅಮೀರಾ ಸೋತಿಯ ಕುನ್ನಿಯ ಕೇಳಿಗ ಇನ್ನೋದರು ದೊರೆದಿದೆಯೋ ಯಾಕಪ್ಪ ಮುಂದುವರಿಯಬೇಡ ಏನು ಈ ಹೆಣ್ಣು ಬಹಳ ಚಂದ ಇದ್ದಾಳೆ ಅದಕ್ಕಾಗಿ ನಿನಗೆ ಬೇಕು ತಾನೇ ಇಲ್ಲದೆ ಇದ್ರೆ ನನಗೆ ಯಾಕೆ ಬೇಕು ಭ್ರಷ್ಟ ಇದು ಎಂತಹ ನಾಡು ಎನ್ನುವ ಕಲ್ಪನೆ ನನಗುಂಟ ನನಗೆ ನಾಡು ಬೇಡಪ್ಪ ಹೆಣ್ಣು ಬೇಕಷ್ಟೇ ಶೇ ಅವಳು ನಾಡಿನಲ್ಲೇ ಇರಿಯುವುದು ಆದ್ರಿಂದಲೇ ಅವಳು ಬೇಕು ಹೆಣ್ಣಿನ ಮಾನ ಪ್ರಾಣ ಸಂರಕ್ಷಣೆ ಮಾಡಬೇಕಾದ್ದು ಗಂಡಿನ ಕರ್ತವ್ಯ ಎನ್ನುವುದನ್ನು ಯಾವ ಕ್ಷಣದಲ್ಲಿಯೂ ಮರೆಯದೆ ಮುನ್ನುಗ್ಗಬೇಕಾದ್ದು ನೀನು ನಿನ್ನಂತವನ ಕರ್ತವ್ಯವಾಗಿರಬೇಕಿತ್ತು ಅದನ್ನು ಮರೆತು ಅವಳ ಮೇಲೆ ಕೈ ಮಾಡುವುದಕ್ಕೆ ಮುಂದಾದ ಏ ಕುಣ್ಣಿ ಕುಣ್ಣಿನೇ ಕುಣ್ಣಿನೇ ಕುಣ್ಣಿ ನಿನ್ನ ತಲೆ ಕಡಿದು ಬೀಸಾಗ್ತಾನೆ ನೋಡು ಆಗ್ತದ ಯಾರಿಗೆ ನಿಮಗೆ ನಾವು ಬ್ರಾಹ್ಮಣರಾದಿಂದ ಕಡಿಯುವುದಿಲ್ಲ ಏನು ಮಾಡ್ತೇವೆ ಅಂತ ಮತ್ತೆ ಹೇಳ್ತೇನೆ ಏನು ಮಾತಾಡ್ತೀಯ ಬ್ರಾಹ್ಮಣರು ಅಂದ್ರೆ ಯಾಕೆ ಆಗ್ಲಿಕ್ಕಿಲ್ಲ ಅಂತ ಲೆಕ್ಕ ಹಾಕಿದ್ದೀಯ ಕೊಟ್ಟರು ಕೈ ಮುಂದೆ ಮಾಡ್ಲಿಕ್ಕಿಲ್ಲ ಅಂತ ಸುಮ್ಮನೆ ನಿಂತದ್ ನಾನು ಅಲಕ್ಷ ತಾಳಿ ಅಲ್ಲ ನಿನ್ನ ಲಕ್ಷ ಇದ್ರು ಆ ಲಕ್ಷ ನಮಗೆ ಲಕ್ಷಕ್ಕಿಲ್ಲ ಆ ಪ್ರಶ್ನೆ ಬೇರೆ ನನ್ನ ಕೈ ಕಟ್ಕೊಂಡು ಮಾತೆಂತದ್ ನಿಮ್ದು ಕೈ ಬಿಡಿಸಿ ಅಲ್ಲಪ್ಪ ನೀವು ಪೆಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಬ್ರಾಹ್ಮಣರು ನಿಮ್ಮ ಮಡಿಯನ್ನು ನೀವು ಉಳಿಸಿಕೊಳ್ಳಿ ಸ್ವಾಮಿ ನಮಗ ಜಾಗ್ರತೆ ಇದ್ದದ್ರಿಂದಲೇ ಅಲ್ವಾ ಈಗ ನಮಗೆ ಪೆಟ್ಟುಂಟ ಕೈ ಬಿಟ್ಟು ನೀನು ಹೊಡಿತೆ ಅಂತ ನಮಗೂ ಗೊತ್ತು ಆದ್ರಿಂದ ನಾವು ಜಾಗ್ರತೆಯಿಂದ ಕಟ್ಟದ್ದು ಅದಲ್ಲ ಈಗ ನೀನು ಹೊಡೆಯಬಹುದು ಧಾರಾಳ ನಾವು ಹೊಡೆಯುವುದಿಲ್ಲ ಯಾಕೆ ನಾವು ಬ್ರಾಹ್ಮಣರು ಅದನ್ನು ಉಳಿಸಿಕೊಳ್ಳಿ ಅದ್ ನಮ್ದು ಉಂಟು ಉಳಿಸಿಕೊಳ್ಳುವುದಂತದ್ದು ಅಲ್ಲ ಎಚ್ಚರಿಸಿದ್ದು ಎಲ್ಲಿಯಾದ್ರೂ ಸಿಟ್ಟಿನ ಬರದಲ್ಲಿ ಮರೆತು ಬಿಟ್ರೆ ಹೋಗಕ್ಕೆ ಅಲ್ಲ ಈಗ ಇವನನ್ನು ನಾನು ಬಿಡ್ಲಿಕ್ಕೂ ಇಲ್ಲ ಇವನನ್ನು ಮಾಡ್ಬೇಕಾದ್ದು ಏನು ಇವನಿಗೆ ಶಿಕ್ಷೆ ಆಗ್ಬೇಕು ಕೊಡುವವರೇ ಕೊಡಬೇಕು ಕೊಡುವವರೇ ಕೊಡಬೇಕು ನಾವು ಕೊಡುವುದಲ್ಲ ಶಿಕ್ಷೆ ಕೊಡ್ತೀರಾ ಅದು ನಾವು ಕೊಡುವುದಲ್ಲ ಕೇಳುವವರು ಅಂತಿದ್ದಾರಲ್ಲ ಗೊತ್ತಿಲ್ಲ ಶಿಕ್ಷೆ ಕೊಡುವುದಾದ್ರೂ ಕೊಡಿ ನಾನು ಮೊದಲು ಒಂದು ಕೆಲಸಕ್ಕೆ ಅಂತ ಕೈ ಇಕ್ಕಿದ್ದೇನಲ್ಲ ಅದನ್ನು ಪೂರೈಸಿಕೊಳ್ತೇನೆ ಆಮೇಲೆ ಶಿಕ್ಷೆ ಕೊಡಿ ನೋಡು ಅದಲ್ಲ ಇನ್ನೊಂದು ನಡೆದಾಯ್ತು ಅರೆ ಅಮೀರ್
ಇವಂದು ಹಿಡಿದದ್ದು ಯಾಕೆ? ಯಾಕೆ ಹಿಡಿದು? ನಮ್ಗೆ ಇದು ಅಗತ್ಯ ಉಂಟು ಅಂತ ಅಲ್ಲ, ಮತ್ತೆ ಓ ಚೋಕ್ರಿ ಬಹುತ್ ಪಸಂದ್ ಐನ, ನೋಡ್ಲಿಕ್ಕೆ ಬಾಳ ಚಂದ ಉಂಟು, ಚಂದ. ಇವಂದು ಹಿಡಿದಾಗೆ ನ್ಯಾಯ ಕೊಡಿಸ್ದಾಗೆ ಮಾಡಿ, ಇದೊಂತೂ ಸಿಕ್ಕಿದೆ ನಮ್ಗೆ ಬಂಗಾರದ್ದು ಮೂರ್ತಿ. ಹೌದು, ಅದ್ರದ್ದು ಒಂದು ನೋಡಿ ಬಿಟ್ರೆ ಏನು, ನಾನು ಬಹಳ ದಿವಸ ಆಯ್ತು ನಾನು ಹುಡುಗಿರು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಏಯ್ ಏನ? ಏನಿಲ್ಲಪ್ಪ, ಏನೋ ನೆನ್ಪು ಮಾಡ್ಕೊಂಡೆ ಅಷ್ಟೇ. ಮತ್ತೆ ಸ್ವರ ಎತ್ತೀಯ? ಮತ್ತೇನ್ ಮಾಡುದು ಹೇಳಿ, ಕೈ ಎರಡು ಕಟ್ಟಿಯ? ಇಲ್ಲ ಅಲ್ಲ, ಅತ್ತ ಹೇಳ್ಕೊಡುವ ನ್ಯಾಯಸ್ಥಾನಕ್ಕೆ ಕೊಡುವ. ಏನು ಹೋದಲ್ಲಿ ಅನಿ ತರಲಿ ಯಾರಿಲ್ಲದ ಸ್ಥಳವ ಕಂಡು ಯವನರೀರ್ವರು ಪುರುಷನಾತನ ಕರ ಕಟ್ಟಿ ವನಿತೆ ಎಳ ಕಂಡು ಆ ವನಿತೆಯಳ ಕಂಡ ಅಬ್ದುಲ್ಲಾ ಅಮೀರ ಉಂಟು. ಹೌದು, ತರುಣಿಯನ್ನು ಕಂಡ ಅಮೀರ ಅದ್ಭುತೋನು ಅಮೀರ ಅಬ್ದುಲ್ಲಾ ತರುಣಿ ವನಿತೆಯಳ ಕಂಡರು ಕಾಮಮೋಹಿತರಾಗಿ. ಅಯ್ಯಯ್ಯೋ, ಕಾಮಮೋಹಿತರಾಗಿ ಯಾರೇ ಏ ಬಾರೆ ಹೇ ಬಾರೆ ಅರೆ ಬಾರೆ ಮೇರಿ ಪ್ಯಾರಿ ಹೇ ಪ್ಯಾರಿ ಮೇರಿ ಪ್ಯಾರಿ ಬುಲ್ಬುಲ್ ಹೇ ಮೇರ ಬುಲ್ಬುಲ್ ಬಾರೆ ನಾರಿ ವೈಯಾರಿ ಪ್ಯಾರಿ ಬಾರೆ ನೀರೆ ವೈಯಾರೆಯ ಸುಖದಲ್ಲಿ ಪ್ಯಾರಿಯ ಮಗದೋರೆ ಬಾರೆ 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 ಏ ಬಾರೆ 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 ನೀರೆ ವೈಯಾರಿಯ ಮೇರಿ ಪ್ಯಾರಿ ಮೇರಿ ಪ್ಯಾರಿ ಮೇರಿ ಪ್ಯಾರಿ ನೀ ಮುಗದೋರೆ ಮೇರೆ ಪ್ಯಾರಿಯ ಮುಗದೋರೆ ಮೇರೆ ಪ್ಯಾರಿಯ ಮುಗದೋರೆ ಇವೇನು ನಿನಗೆ ಕನಕಾಭರಣ ಇವೇನು ನಿನಗೆ ಕನಕಾಭರಣ ಅದೊಂದು ಬಿಟ್ಟು ಈ ಕನಕಾಭರಣ ಕೊಡುವುದು ಅಲ್ಲ ಇವೇನು ನಿನಗೆ ಕೇಳಿದ ಧನವನ್ನು ಮನಮುದಗೊಳಿಸಲೆ ನೀರೇ ಪ್ಯಾರಿ ಅರೆ ಪ್ಯಾರಿ ಬುಲ್ಬುಲ್ ಏನಿದು ನಿಂದು ಹೆಸರು ಏನು ಅಂದೇ ಯಾಕೆ ನನಗೆ ಹೆಸರು ಬೇಕು ಬೇಕಾ ಏ ನಿಂದು ನೋಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು ಬಂಗಾರದಂತ ಮೈ ಬಣ್ಣ ಬಣ್ಣ ಹಾಗೆ ಉಂಟು ನೀನು ಬಂಗಾರದ್ದು ಬಣ್ಣ ಉಂಟು ನಂದು ಕಣ್ಣಿಗೆ ಹೋಗಿದ್ದು ಉಂಟು ಹಾಗಿದ್ರೆ ಚಿನ್ನ ಅಂತ ತಿಳ್ಕೊಳ್ಳಿ ಹಂಗೆ ಇಟ್ಟುಕೊಳ್ತದೆ ನಾನು ಅದು ಅಲ್ಲದೆ ಹೋದ್ರೂ ನಂದು ಒಟ್ಟಿಗೆ ನೀನು ಸೇರಿದ ಮೇಲೆ ಅದೇ ಆಗ್ತದೆ ಈ ಪಾಪಿದು ಮಗ ನಿನಗೆ ತೊಂದರೆ ಕೊಟ್ಟಲ್ಲ ಅಷ್ಟಿಷ್ಟ ಹೇಳ್ಕೊಂಡು ಬಂದ್ಗೆ ಅವನಿಗೆ ವ್ಯವಸ್ಥೆ ಮಾಡ್ತದೆ ನಾನು ಹಾಗೆ ನಿನಗೆ ನಿನ್ನಲ್ಲಿ ಗುಟ್ಟು ಇಲ್ಲ ಏನು ನಾನು ನಿನ್ಗೆ ಹಾಗೆ ನಾನು ಬ್ರಾಹ್ಮಣ ಹೇಳ್ತಲ್ಲ ಹೌದು ಬ್ರಾಹ್ಮಣ ಎಂದು ಕತೆ ಕಲ್ಲಾಕು ನಾನು ಆದ್ಮಿ ಬ್ರಾಹ್ಮಣ ಅಲ್ಲ ಅಲ್ವಾ ಈ ನಿಂದು ಆದ್ಮಿ ಉಂಟಲ್ಲ ನಿನ್ಗೆ ಉಪದ್ರವ ಕೊಟ್ಟಿದ್ದು ಹೌದು ಅವನು ಹೊಟ್ಟೆಲೆ ಹಾಕಿದ್ದು ಚೂರಿ ಬೆನ್ನಲ್ಲಿ ತೆಗಿತೇನೆ ಆ ಮಗನಿಗೆ ನಾನು ಅವ ನಿನ್ನ ಮುಂದೆ ಅವ ಸಾಯ್ಬೇಕು ಅಷ್ಟು ನಾನು ಮಾಡ್ತದೆ ಧೈರ್ಯ ಉಂಟು ನಿನಗೆ ಅರೆ ನಂದು ಧೈರ್ಯ ನೀನು ಏನು ಕೇಳ್ತದೆ ಯಾವ ಜಾತಿ ಪುಣ್ಯಾತ್ಮ ನಮ್ದು ಎರಡು ಆದ್ಮಿ ಉಂಟಲ್ಲ ಹೌದು ಮನುಷ್ಯ ಮಾಡ್ರು ಹೋದ್ರೆ ಸೂರ್ಯಂದು ಬೆಳಕು ನಾವು ತಕ್ಕೊಂಡು ಬರ್ತದೆ ಚಂದ್ರಂದು ಬೆಳಕ್ಕೆ ನಾವು ತೆಗೀತದೆ ನಮ್ದು ಅಂತ ಆದ್ಮಿ ಉಂಟು ಮಹಾರಾಜರಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ ಮಹಾರಾಜರಿಗೆ ನಾವು ತಕ್ಕೊಂಡು ಬಂದದ್ದು ಗೊತ್ತಾಗ್ಲಿಕ್ಕಿಲ್ಲ ನಮ್ದು ಎಂತ ಶಿಖಾಮಣಿ ಉಂಟು ನಾನು ಹೇಳುದಿಲ್ಲ ಈಗ ನಿನಗೆ ಇಷ್ಟು ಹೇಳ್ತದೆ ಅವ ನಿನ್ಗೆ ಉಪದ್ರ ಕೊಟ್ಟ ಹೌದು ಈ ಗಂಡಸು ಉಂಟಲ್ಲ ಹೆಣ್ಣನ್ನು ಯಾವಾಗೂ ಸರಿ ನೋಡ್ಕೊಳ್ಳುವನು ಆಗಿರ್ಬೇಕು ಅಂತವನು ಇಲ್ಲ ಅಂತ ಆದ್ರೆ ಈ ಹೆಣ್ಣಿಗೆ ನಿನ್ಗೆ ಬಂದ ಕಷ್ಟ ಬರ್ತದೆ ಯಾಕೋ ಬೇಡದೆ ಹೋದವನು ಕೈ ಮೈ ಮೇಲೆ ಕೈ ಹಾಕ್ತಾನೆ ನಿಜವಪ್ಪ ನಮ್ದು ಇಬ್ರು ಉಂಟಲ್ಲ ನಮ್ದು ಭೇದ ಇಲ್ಲ ನಮ್ದು ಭೇದ ಇಲ್ಲ
ನಮ್ದು ಏನೆ ಒಂದು ಹಣ್ಣು ಸಿಕ್ಕಿದ್ರೆ ನಾವು ಅಂಚೆ ತಿನ್ನುವುದು. ನಿಮ್ಮ ಜಾತಿ ಗುಣ ಅದು ಅಲ್ಲ, ನಮ್ಮಿಬ್ಬರದೊಳಗೆ ಆಗುಂಟು. ನಾವು ಅಂಚೆ ತಿನ್ನುವುದು ಆದ್ರೆ ಉಂಟಲ್ಲ, ಇಲ್ಲಿವರೆಗೆ ನಾವು ಬೆಳೆದು ಬಂದದ್ದು ಹಾಗೆ, ಈಗ ಮತ್ತೆ ನಾವು ಬೇರೆ ಆಗುವುದು ಇಲ್ಲ. ನೀನು ಹೇಗೆ ಹೇಳ್ತದೆ ಹಾಗೆ, ನಾವು ಇಬ್ರು ಉಂಟಲ್ಲ, ಇಬ್ಬರಿಗೆ ನೀನು ಸುಖ ಕೊಡ್ಬೇಕು. ನೀನು ಸುಖ ಕೊಡ್ತದೆ ಅಂತ ಆದ್ರೆ ನಿನ್ಗೆ ಏನು ಕಡಿಮೆ ಆಗ್ಲಿಕ್ಕೆ ಇಲ್ಲ. ಮತ್ತೆ ಇನ್ನು ಕೇಳ್ತದೆ ಏನು, ಮೂರ್ ದಿವಸದಲ್ಲಿ ಎರಡು ದಿವಸ ನನಗಿರ್ಲಿ, ಅವ ಸುಧಾರಿಸ್ಕೊಳ್ತಾನೆ, ಅವ್ಗೆ ಒಂದೇ ದಿವಸ ಇರ್ಲಿ, ನನಗೆ ಸಾಕಾಗ್ತದೆ. ಅವ್ಗೆ ಜೀವ ಬೆಳೆದದ್ದೆ ಆಯಾಸ ಬೇಗ ಆಗ್ತದೆ, ಬಹಳ ಮುಂದೆ ಇರ್ತದೆ. ಅದಕ್ಕೆ ನಾನು ಹೇಳ್ತದೆ, ನೀನು ಒಂದು ಕೆಲಸ ಮಾಡು, ಏನು ಆ ಆದ್ಮಿದ್ದು ನಿನ್ನ ಮುಂದೆ ಕೊಂದು ಕಳೆಯುತ್ತದೆ, ನಾನು ನಮ್ದು ಅಲ್ಲದು ನೆನ್ಪು ಮಾಡ್ಕೊ ನೀನು. ಹೌದಾ? ಹೌದಾ. ಕೇಳುದಾನುಡಿಯ ಚಿನ್ನರನ್ನರು ದುರುಳರೀರ್ವರು ಕಪಟ ವಿಪ್ರರೆನುದ ಗ್ರಹಿಸಿ ಚಿನ್ನರನ್ನರು ಕೇಳುದಾನುಡಿಯ ದುರುಳರೀರ್ವರು ಕಪಟ ವಿಪ್ರರೆಂದೆನುದ ತಿಳಿದು ಮನಜಿ ಬೇರೆಣಿಸುದ ಬಿದನೆಡೆಯ ಬೋಗಿ ಹೇಳುವುದು ಲೇಸೆನುದ ನಿರ್ಧರಿಸುತ್ತಲೇ ಕಂಡವರಿಗೆಲ್ಲ ಸಿಗುವ ಹೆಣ್ಣು ನಾನು ಅಂತ ತಿಳ್ಕೊಂಡ್ರ? ಕಂಡವರಿಗೆ ಎಲ್ಲ ಸಿಕ್ಕುದಿದ್ರೆ ನಮ್ಗೆ ಯಾಕೆ? ಓಹೋ, ನಿಮಗೆ ಬೇಕು. ಯಾರಿಗೆ ಸಿಗದೆ ಹೋದದ್ದು ಇದ್ರೆ ನಮ್ಗೆ ಇರ್ಲಿ, ಪಡೆಯುವುದಕ್ಕಾದೀತ ನಾವು ಬಿಡ್ತದ. ಈ ರೀತಿ ಮೋಸ ಮಾಡ್ತೀರಿ ನೀವು, ಬ್ರಾಹ್ಮಣರ ವೇಷಧಾರಿಗಳಾಗಿ ಬಂದು ನೋಡು, ನಾವು ಮೋಸ ಮಾಡ್ಲಿಕ್ಕೆ ವೇಷ ಮಾಡಿದ್ದು ಅಲ್ಲ. ಮತ್ತೆ ನಮ್ಗೆ ಮೋಸ ಆಗಬಾರ್ದು ಅಲ್ಲಿ ನಾವು ಬ್ರಾಹ್ಮಣರದು ವೇಷ ಮಾಡಿ. ಏನು ಮೋಸ ಮಾಡಿದ್ದೀರಿ, ಎಷ್ಟು ಮೋಸ ಮಾಡಿದ್ದೀರಿ ಎನ್ನುವುದು ಎಲ್ಲ ಗೊತ್ತು ನನಗೆ. ಸ್ವಾಮಿ ಏನ್ ನೋಡ್ತೀರಿ, ಕಟ್ಟಿ ಇವನದೊಂದು ಕೈ ಕಟ್ಟು, ಕೈ ಕಟ್ಟು ಆಯ್ತು. ಅಲ್ಲ ಮೈಮರ್ಗಾರಿ ಧೋತ್ರವು ಸಡಲಿತೋನ್ವಾನ ಧೋತ್ರವು ನೋಡಿ, ನಿಮ್ಮ ಪಂಚ ಏನಾಯ್ತು ನೋಡಿ. ಮತ್ತ ಕೃತಕ ಜುಟ್ಟು ಒಬ್ಬನದ್ದು ಕೆಳಗಿನದ್ದು ಮತ್ತೊಬ್ಬನದ್ದು ಮೇಲಿನದ್ದು ಚೋಡನ್ನ. ಕೃತಕ ಜುಟ್ಟ ಭುವಿಗೆ ಬೀಳೆ ಬಟ್ಟೆ ತೋರದೆ ಬೆದರು ಜೀಳೆ ಬಟ್ಟೆ ಚಾತಾಡಿನ ಸುಡುವ ಬುದ್ಧಿವಂತರಲ್ವ ನೀವು, ವೇಷ ಮಾಡಿಕೊಂಡು ಯಾರ್ಯಾರಿಗೂ ಮೋಸ ಮಾಡುವ ಪ್ರಯತ್ನ. ಅಲ್ಲ, ನಿಮ್ಮಿಂದಲೂ ಬುದ್ಧಿವಂತರು ಈ ಪ್ರಪಂಚದಲ್ಲಿ ಇದ್ದಾರೆ ಎನ್ನುವುದು ನಿಮಗೆ ಮನಕ್ಕೆ ಬರಲಿಲ್ಲ ಬಹುಶಃ ಅಲ್ವೇ? ಅಲ್ಲ ಮೈ ಮರ್ಗಾಯ್ರೆ, ನಿನ್ನ ಅಲ್ಲ ಇಲ್ಲಿಲ್ಲ, ಯಾರು ಕೇಳಲಿಕ್ಕೆ ಬರುವುದಿಲ್ಲ. ನೀನು ನಮ್ದು ಯಾಕೆ ಕಟ್ಟಿ ಆಗ್ತು? ಒಬ್ಬ ಧರ್ಮಾತ್ಮ ಇದ್ದಾನೆ ಅಂತಾದ್ರೆ ಮೃದುವಾದ ಮಾತುಗಳಿಂದ ಅವನ ಮನಸ್ಸನ್ನು ಮರಳುಗೊಳಿಸಿ ಅವನಿಂದ ಅಪಹರಣ ಮಾಡ್ತೀರಲ್ವ? ನೀನು ಏನದು ಜೋಳಿಗೆಲ್ಲಿ? ಅಲ್ಲ, ಈಗ ಮೋಸ ಯಾರು ಮಾಡುದಿಲ್ಲ, ನೀವು ನಮ್ಗೆ ಮೋಸ ಮಾಡಿದ್ದು ಅಲ್ಲ. ನಿಮ್ಮ ಮೋಸವನ್ನು ಹೊರಗೆ ಎಳೆದದ್ದು ನಾವು. ಏನು ಎಳೆದದ್ದು? ನಾವು ಹುಡುಗಿ ಬಂದ್ಕೊಂಡು ಎಂತ ಹೇಳ್ತು, ನಮ್ದು ಮಾನ ತೆಗೆಯುತ್ತದೆ, ಇದು ಚೀಲ ತೆಗೆಯುತ್ತದೆ. ನಿಮ್ಮನ್ನು ಹಿಡಿಯುವುದಕ್ಕಾಗಿ ಇಷ್ಟೆಲ್ಲ ನಾಟಕ ಆಡಿ. ಮುಳ್ಳನ್ನು ತೆಗಿಲಿಕ್ಕೆ ಬಳಸುವ ಸಾಧನ ಏನು ಗೊತ್ತಾ ನಿನಗೆ? ಏನು ಮುಳ್ಳೆ ಮುಳ್ಳೆ ಬಿಚ್ಚಿತು ಪಂಚ ಪಂಚ ಪಂಚ. ಏ ಪಾಪ, ಇದು ಮಗನೇ ನಿಂಗೆ ಪಂಚ ಹೋದ್ರೆ ಬಾ ದೊಡ್ಡದು ಉಂಟು. ನಾನು ನಿಂದು ನೋಡಿದ್ದಿಲ್ಲ ತಲೆ. ಅವತ್ತು ನಾವು ಅಲ್ಲಿ ಅಂಗಡಿಗೆ ಕಳು ಮಾಡ್ಲಿಕ್ಕೆ ಹೋಗಿ ಹೊಡೆಯುವಾಗ ಇದ್ದದ್ದು ಎಲ್ಲ ಹೋಗಿದೆ, ಇವತ್ತು ಪಂಚ ಹೋಯ್ತು ಅಂತದೆ. ಅಯ್ಯೋ, ನಿಂದು ತಲೆ ಬೆಳೆದು ಹೋಯ್ತು ಹೋಯ್ತು, ನಿಂದು ಎಲ್ಲ ಕಾಣ್ತದೆ. ಅದು ಇಟ್ಟದ್ದು ಹೋಯ್ತು ಹೋಗ್ಲಿ, ಇಷ್ಟೇ ಅಲ್ಲ ಇನ್ನೂ ಹೋಗ್ಲಿಕ್ಕುಂಟು. ಏನು? ನೀವು ಈ ಊರಿನ ಧನಿಕನನ್ನು ವಂಚಿಸಿ ಬಂಗಾರದ ಮೂರ್ತಿಯನ್ನು ಅಪಹರಿಸಿದ್ದೀರಿ. ಹೌದು, ಅಲ್ಲಿಗೆ ಎಳೆದುಕೊಂಡು ಹೋಗ್ತೇವೆ. ನಮ್ಮಯ್ಯ ಮಾದ ಲಾಲಿಸಬೇಕು, ಒಡೆಯ ನಮ್ಮಯ್ಯ ಮಾದ ಲಾಲಿಸಬೇಕು. ಓ ಒಡೆಯರೆ, ಈ ಪೊಡವಿ ಅಮರರನ್ನು ದಂಡಿಸಬೇಕು, ಈ ಪೊಡವಿ ಅಮರರನ್ನು ದಂಡಿಸಬೇಕು. ಒಡನೆಮ್ಮ ಪುರ ಕೈರಿ ಕೃತಿ ಚೋರ್ಯ ಕೈದು
ಸದಿಯ ಮೇಲ್ಮನೆ ಮಾಡಿ ಹೀನ ಕೃತ್ಯವಾಗೈ ಎನ್ನ ಸದಿಯ ಮೇಲ್ಮನೆ ಮಾಡಿ ಹೀನ ಕೃತ್ಯವಾಗೈ ಒಡೆಯ ನಮ್ಮಯ ಮಾತ ಲಾಲಿಸಬೇಕು ಒಡೆಯರೇ ನಮಸ್ಕಾರ ಮಾಡಿಕೊಂಡಿದ್ದೇವೆ ಬುದ್ಧಿ ನೀವು ಹಣದಲ್ಲಿಯೂ ದೊಡ್ಡವರು ಯೋಗ್ಯತೆಯಲ್ಲಿಯೂ ದೊಡ್ಡವರು ಎಲ್ಲ ಸ್ಥಾನಮಾನದಲ್ಲಿಯೂ ದೊಡ್ಡವರು ಈ ಊರಿನಲ್ಲಿ ಏನಾದ್ರೂ ನಮ್ಮಂತವರಿಗೆ ಅನ್ಯಾಯ ಆದ್ರೆ ನ್ಯಾಯ ಕೊಡುವವರು ನೀವು ಆದ್ರಿಂದ ನಮಗೆ ನ್ಯಾಯ ಸಿಕ್ಕೀತು ಎನ್ನುವ ವಿಶ್ವಾಸದಿಂದ ಬಂದಿದ್ದೇವೆ ನಮಗೆ ನ್ಯಾಯ ಕೊಡಿಸಬೇಕು ಓ ಇವರಿಬ್ಬರಿಗೆ ಶಿಕ್ಷೆ ಕೊಡಿಸಬೇಕು ಏನು ಅನ್ಯಾಯ ಆಗಿದೆ ನಿಮಗೆ ನಮಗೆ ಅನ್ಯಾಯ ಇನ್ನೇನಾಗಲಿಕ್ಕುಂಟು ಇವರು ನನ್ನ ಹೆಂಡತಿ ಇವಳು ಓಹೋ ಇವಳ ಚಿನ್ನ ಅಂತ ಅವಳ ಹೆಸರು ಒಳ್ಳೇದು ನನ್ನ ಹೆಸರು ರನ್ನ ಅಂತ ನಾವು ಸುಖವಾದ ದಾಂಪತ್ಯ ಏನು ಮಾಡುವ ಈ ಪಾಪಿಗಳು ಕತ್ತಲಿನ ಹೊತ್ತಿಗೆ ಬಂದು ನನ್ನ ಹೆಂಡತಿ ಮೇಲೆ ಮನಸ್ಸು ಮಾಡಿದ್ರು ಹೌದು ಇವರು ಈಗ ಈಗ ಮುಸುಕಿನಲ್ಲಿದ್ದವರು ಇವರು ಹೌದಪ್ಪ ನಾನು ಆಕ್ಷೇಪಿಸ್ಲಿಕ್ಕೆ ಹೋದ್ರೆ ನನ್ನ ಕೈಗಳನ್ನೇ ಒಂದು ಹೊತ್ತಿಗೆ ಕಟ್ಟಿ ಹಾಕಿದವರು ಇವರು ನನ್ನ ಹೆಂಡತಿಯ ಜಾಮ್ಯಿಂದ ಬಿಡಿಸಿಕೊಂಡು ಅವರಿಬ್ಬರನ್ನು ಕಟ್ಟಿ ತಂದಿದ್ದೇನೆ ನೋಡಿ ಸ್ವಲ್ಪ ನಮಗೆ ಅವರನ್ನು ವಿಚಾರಿಸಿ ನಮಗೆ ನ್ಯಾಯ ಕೊಡಿಸಿ ಏ ಪಾಪಿಗಳೇ ಎನ್ನನ್ನು ವಂಚಿಸಿ ವಿಪ್ರರು ವೇಷದಿ ಎನ್ನನ್ನು ವಂಚಿಸಿ ವಿಪ್ರರು ವೇಷದಿ ಸನ್ನುದೆ ಮೂರ್ತಿಯನು ಸನ್ನುದೆ ಮೂರ್ತಿಯನು ಇನ್ನಬ ಹರಿಸಿದ ಜೋಗರೆ ನಿಮ್ಮನು ಬರದೊಳು ನಾ ಶಿಕ್ಷಿಕೆನು ಅಬ್ಬಾ ನಿಮ್ಮ ಧೈರ್ಯವೇ ಈ ಊರಿನಲ್ಲಿ ವೇಷ ಮಾಡ್ಕೊಂಡು ತಿರುಗಾಡ್ತೀರಿ ಅಲ್ವ ನೀವು ನಾವು ಬದುಕಲಿಕ್ಕೆ ಏನ ಬದುಕಲಿಕ್ಕೆ ಬೇರೆ ಏನು ದಾರಿ ಇಲ್ವಾ ನಿಮಗೆ ನಮ್ಗೆ ಸಿಗ್ಲಿಲ್ಲ ದಾಂಡಿಗರಾಗಿ ಬೆಳೆದುಕೊಂಡಿದ್ದೀರಿ ಏನು ನಾವು ಇಬ್ಬರು ಎಂದದ್ದು ಕಾಲೇ ವರ್ಷದ್ದು ಪರ್ಜನ್ಯಂ ಅದು ನಾನು 8 ದಿವಸ ಕೂತು ಬರ್ಕೊಂಡದ್ದು ಉಂಟು ಕಾರಣ ಇನ್ನೊಬ್ಬರಿಗೆ ಮೋಸ ಪಡಿಸಲು ಈ ರೀತಿಯಾದಂತಹ ವಿಪ್ರ ವೇಷವನ್ನು ಧರಿಸಿ ನನ್ನ ಮನೆಯನ್ನು ಪ್ರವೇಶ ಮಾಡಿ ನನ್ನಿಂದ ಉಪಚಾರವನ್ನು ತೆಗೆದುಕೊಂಡು ಆಮೇಲೆ ನೀವು ಪೂಜಿಸುವಂತಹ ಮೂರ್ತಿಯನ್ನು ಅನುಗ್ರಹಿಸುವಂತ ಯಾಚನೆ ಮಾಡಿದವರು ತಾವು ನಿಮ್ಮ ಮೇಲೆ ಗೌರವವಿಟ್ಟು ನಾನು ಕೊಟ್ಟರೆ ಕೊಟ್ಟದ್ದು ಹೇಗಾಯ್ತು ಮೂರ್ಖರೇ ಲೇಂಚರೇ ನೀವಿಬ್ಬರು ಸಿಕ್ತೀರಿ ದಾರಿಯಲ್ಲಿ ನಿಮ್ಮಿಬ್ಬರನ್ನು ಹಿಡ್ಕೊಂಡು ತಲೆಯನ್ನು ಚೆನ್ನಾಗಿ ಬೋಳಿಸಿ ತಲೆ ಮೇಲೆ ಸಗಣಿ ಕಟ್ಟೆ ಕಟ್ಟಿ ದೀಪ ಹಚ್ಚಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ನಮ್ದು ಅಲ್ಲ ಹಾಗೆ ಕಾಡ್ಲಿಕ್ಕೆ ಹೇಳಲಿಕ್ಕೆ ಇಲ್ಲ ನಿನ್ನ ದೇವರಲ್ಲ ನನಗೆ ಸ್ವಪ್ರದಲ್ಲಿ ಬಂದದ್ದು ನಮ್ಮ ದೇವರೇ ಉಂಟೇನೋ ಇವರ ತಲೆಯನ್ನ ಬೋಳಿಸ್ಲಿಕ್ಕುಂಟ ಬ್ರಾಹ್ಮಣರು ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ ಈಗ ನೀವು ಏನ್ ನಮ್ದು ಸಗಣಿ ಕಟ್ಟೆ ಕಟ್ತದೆ ಅದು ಏನು ಅಂತ ಅವ್ರು ಹೇಳ್ಬೇಕು ಅಲ್ಲ ಮನುಷ್ಯ ಆಗಿದ್ರೆ ತಪ್ಪು ಮಾಡದೆ ಮರ ತಪ್ಪು ಮಾಡ್ತದೆ ತಪ್ಪು ಇಂತಹ ತಪ್ಪು ಯಾರು ಮಾಡುವುದಿಲ್ಲ ಇನ್ನೊಬ್ಬರನ್ನ ಮೋಸಪಡಿಸುವುದು ಅರೆ ಎಲ್ಲ ಬೇಡ ಬೇಡ ಹೊಟ್ಟೆಗಿಲ್ಲ ಅಂತ ಬೇಡ ನಾನು ಬೇಡ್ತದೆ ಆ ಮೂರ್ತಿ ಹುಡುಗರಿದ್ದಾರೆ ಇಲ್ಲಿ ಹೊಟ್ಟೆಗಿಲ್ಲ ಅಂತ ಬೇಡ ಹೊಟ್ಟೆಗೆ ಕೊಡ್ತಾರೆ ಅಷ್ಟೇ ಕೊಟ್ಟರೆ ನೀವು ಹೊಟ್ಟೆಗೆ ಕೊಡ್ತದೆ ಉಳಿದದಕ್ಕೆಲ್ಲ ಯಾರು ಕೊಡ್ತದೆ ದುಡಿ ಅದು ನಮ್ಗೆ ಕಷ್ಟ ಏನು ಕೈ ಕಾಲು ಮುರಿದು ಹೋಗಿದೆ ನಿಮಗೆ ಓಹೋ ಸುಲಭವಾಗಿ ಜೀವನವನ್ನು ಸಾಗಿಸಬೇಕು ಅಂತ ಬಂದವರು ನೀವು ನಿಮ್ಮನ್ನು ಹೀಗೆ ಬಿಡ್ಲಿಕ್ಕಿಲ್ಲ ಅಪ್ಪ ನೀವು ಬಂಗಾರದ ಮೂರ್ತಿಯನ್ನು ದಾನ ಮಾಡಿದ್ವಿ ನಮಗೆ ಗೊತ್ತಾಯ್ತು ಮತ್ತೆ ನಿಮ್ಮಲ್ಲಿ ಹೇಳಲಿಕ್ಕೆಲ್ಲ ಬರಲಿಲ್ಲಪ್ಪ ನಾನು ಯಾಕೆ ಕೇಳಿದ್ರೆ ನಿಮ್ಮ ದಾನ ಗುಣವನ್ನೇ ಆಕ್ಷೇಪ ಮಾಡುವ ಮಗ ನಾನು ಎನ್ನುವ ಕಾರಣಕ್ಕಾಗಿ ನನ್ನ ಕುರಿತಾಗಿಯೇ ಬೇಸರಿಸ್ತೀರಿ ಎನ್ನುವ ಕಾರಣಕ್ಕೆ ನಾನು ಹೇಳಲಿಕ್ಕೆ ಬರಲಿಲ್ಲ ಹಾಗಂತ ಇವರು ವಂಚಕರು ಎನ್ನುವುದು ನನ್ನ ಮನಸ್ಸು ಹೇಳಿತು ತಿಳಿಬೇಕೋ ಬೇಡೋ ನಾವು ಮೋಸದ ನಾಟಕವನ್ನು ಆಡಿದೆವು ಅಷ್ಟೇ ಮಾವ ಇವರನ್ನು ನೋಡಿದ ಮಾತ್ರಕ್ಕೆ ಇವರು ಮೋಸಗಾರರು ಎನ್ನುವುದನ್ನು ಗ್ರಹಿಸಿ ಇವರನ್ನೇ ಹಿಂಬಾಲಿಸಿ ನಾವು ಹೋದದ್ದು ನಿನಗೂ ಅರ್ಥ ಆಯ್ತಲ್ಲ ಅರ್ಥ ಆಗಿದೆ ಇಷ್ಟೆಲ್ಲ ನಾಟಕ ಮಾಡಿದ್ದು ನಾಟಕದಲ್ಲಿ ಕೊನೆಗೆ ಸಿಕ್ಕಿದ್ದೇನು ನಮ್ಮ ಪಾಲಿಗೆ ನಿಮ್ಮಿಂದ ಬಹುಮಾನ ದೇವಿ ದೊಡ್ಡವಳು ಅನುಗ್ರಹಿಸಿದ್ಲು ನೀವೆಲ್ಲ ಈಗ ಸಣ್ಣವರಾದ್ರಿ ಇಲ್ಲ ನಮ್ದು ಕಟ್ಟಾಕಿ ನೀವು ಸಣ್ಣವರಾದದ್ದಲ್ಲ ನೀವು ತೀರಾ ಸಣ್ಣವರಾದ್ರಿ ಏನು ನಮ್ಮ ಮನೆಯಲ್ಲಿ ಕಸ ಗುಡಿಸ್ಲಿಕ್ಕೆ ಬೇಕು ನೀವು ನಾನು ಅದಲ್ಲ ನಿದು ನಮ್ದು ನೋಡಿಕೊಳ್ಳೋದು ಗೊತ್ತಾಯ್ತು ಕಳ್ಳರು ಅಂತ ಹೇಳಿದೆಯಲ್ಲ ಅದು ಹೇಗೆ ಗೊತ್ತಾಯ್ತು ಹೇಳು ನಾವು ಅದೊಂದು ತಕ್ಕೊಳ್ತದೆ ಯಾವ್ದನ್ನು ಅದೇ ನಮ್ ನೋಡಿದ ಕೂಡಲೇ ನಿಮ್ಗೆ ಕಳ್ಳರು ಹೇಳಿ ಹೇಗೆ ಗೊತ್ತಾಯ್ತು ಕಳ್ಳತನ ಮಾಡಿ ನಿಮ್ಮ ನಡಿಗೆಯಲ್ಲಿ ಕಳ್ಳತನ ಇದೆ ನಿಮ್ಮ ಕಣ್ಗಳಲ್ಲಿ ಕಳ್ಳತನ ಇದೆ ನಿಮ್ಮ ನುಡಿಯಲ್ಲಿ ಕಳ್ಳತನ ಇದೆ ನಿಮ್ಮ ಪ್ರತಿಯೊಂದು ವ್ಯವಹಾರದಲ್ಲಿಯೂ ನಾಲಿಗೆಯಲ್ಲಿಯೂ ಕಳ್ಳತನ ಇದೆ ಶುದ್ಧ ಬ್ರಾಹ್ಮಣರಾದ್ರೆ ಬ್ರಾಹ್ಮಣರ ಭಾಷೆ ಆಗಿರ್ತದೆ ಎಂದು ತಿಳಿಯುವ ಪ್ರಜ್ಞೆ ಇಲ್ಲದ ಮೂರ್ಖರು ನೀವು ಕಳ್ಳತನ ಹೇಗೆ ಗೊತ್ತಾಯ್ತು ತಕ್ಕೊಳ್ತದೆ ಅಂದ್ರೆ ಇದು ನಮ್ದು ಪೂರ್ತಿ ತೆಗೆಯುವ ಆಲೋಚನೆ ಉಂಟು ಕಣ್ಣನ್ನು ತೆಗೆತದೆ ಕೈಯೂ ತೆಗೆತದೆ ಎಲ್ಲ ತಕ್ಕೊಳ್ಬೇಕು ಅದು ಎಲ್ಲ ಆಗ್ತದೆ ಮಾಡಿದ್ದು ನಮ್ದು
ತಪ್ಪಾಯ್ತು. ಇನ್ನಾದ್ರೂ ಸರಿಯಾಗಿ ಬದುಕುತ್ತೀರಾ? ಇನ್ನು ನಾವು ಜೀವನದಲ್ಲಿ ಇನ್ನು ದೇವಿ ಮೂರ್ತಿಯನ್ನು ನಾವು ಕೊಳ್ಳುವುದಿಲ್ಲ. ಬೇರೆ ಕಳುತ್ತಾರೆ. ಅಲ್ಲ, ಹೇಳಿದ್ದು ನಮ್ಮ ಇಂಥ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಮಾಡಿದ್ದು ತಪ್ಪಾಯ್ತು. ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡಿಕೊಂಡಿರ್ತದೆ, ಉದ್ಯೋಗಸ್ಥರಾಗಿರ್ಬೇಕು. ಬೇಕಾದ್ರೆ ನಿಮಗೆ ಪ್ರಾರಂಭಿಕವಾಗಿ ಸ್ವಲ್ಪ ಧನ ಸಹಾಯ ಮಾಡೋಣ, ಒಳ್ಳೇದಾಗಿರಿ. ನಿಮ್ದು ಇಷ್ಟು ಒಳ್ಳೇದು ಆದ್ಮಿ ಉಂಟು ಅಂದ್ಮೇಲೆ ಇನ್ನು ಕಳ್ತನೆ ಯಾಕೆ ಮಾಡುದು ಮಾವ? ಇವರನ್ನು ಗೃಹಸ್ಥರಾಗಿ ಬದುಕುವುದಕ್ಕೆ ಹೇಳಿ ಅನುಕೂಲ ಮಾಡಿಕೊಟ್ಟಿದ್ದೇನೆ. ಯಾಕೆ ಯಾಕೆ ಊರ ಮೇಲೆ ತಿರುಗಿ? ಹೌದು, ಎಲ್ಲಿ ಹೆಣ್ಮಕ್ಳಿದ್ದಾರೆ ಅಂತ ಅವರ ಮೇಲೆ ಮನಸ್ಸು ಮಾಡ್ತಾರೆ ಇವರು. ಆದ್ರಿಂದ ನಿಮಗೆ ಮದುವೆ ಮಾಡಿಸ್ಬೇಕು ಅಂತ ಉಂಟು. ನಮ್ಮ ಜಾತಿ ಹೆಣ್ಮಕ್ಳಲ್ಲಿದ್ದಾರೆ ಹೇಳು. ನಮ್ದು ಒಂದು ಮಗಳು ಉಂಟು, ನೋಡಿದ್ದು ಉಂಟು. ನನಗೆ ಆಗಿಂದ ರಗಳೆ ಮಾಡ್ತದೆ, ಈ ಉದ್ಯೋಗ ಬಿಟ್ಟರಷ್ಟೇ ನಿಮ್ದು ಶಾದಿ ಆಗುದು ಅಂತ. ನಿಮ್ಗೆ ಹಣ ಕೊಡ್ತೇನೆ, ಮನೆ ಖರ್ಚು ಕೊಡ್ತೇನೆ, ಸಂಸಾರದಲ್ಲಿಯೇ ಹೂಡಿಕೊಂಡು ಸುಖವಾಗಿರ್ಬೇಕು ನೀವು. ಅದು ನೀವು ಅಷ್ಟು ಮಾಡ್ತದೆ ಅಂದ್ರೆ ನಾವು ಅಲ್ಲೊಂದು ಪೂಜೆ ಮಾಡುದಿಲ್ಲ. ಮತ್ತೆ ನಿಮ್ದು ನಿಮ್ದು ಪೂಜೆ ಮಾಡ್ತದೆ ನಾವು. ಬೇಡ, ಮತ್ತೆ ಕೈ ಕೊಡ್ಬೇಡಿ, ಮತ್ತೆ ಪೂಜೆ ಮಾಡಿ. ಐಸರ್ ನಾಯಿ ಐಸರ್ ನಾವು ಹೋಗಿ ಬರ್ತದೆ ಒಳ್ಳೇದಾಗಿ. ಮಗನೇ, ಅಪ್ಪ, ನೀನು ಬುದ್ಧಿವಂತ ನಿಜ. ಈ ಪ್ರಪಂಚದಲ್ಲಿ ತೀರಾ ಔದಾರ್ಯ ಅವನತಿಯ ಕಾರಣವಾಗುತ್ತದೆ ಅಂತ ಆಯ್ತು. ನೀನು ಬುದ್ಧಿವಂತನಾದ ಕಾರಣ ಪುನಃ ಮೂರ್ತಿ ನಮ್ಮ ಕೈಗೆ ದೊರಕಿತು. ಇದು ಮಹಾಮಾಯಿಯನ್ನು ಅರ್ಚಿಸಿದಂತ ಫಲ ಅಂತ ನಾನು ತಿಳ್ಕೊಳ್ತೇನೆ. ಅನೂಚಾನವಾಗಿ ನಮ್ಮ ಮನೆಯಲ್ಲಿ ಇರಬೇಕಾದಂತ ಈ ಸೊತ್ತು ಪರಕೀಯರ ಸೊತ್ತಾಗಿ ಹೋಗುತ್ತಿತ್ತು. ನೀವಿಬ್ಬರು ಬುದ್ಧಿವಂತರು, ಆ ದೇವಿಯು ನಮ್ಮೆಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಅಂತ ಬೇಡಿಕೊಳ್ತೇನೆ. ಹಿಂದೂ ದೇಶದಿ ಜನಿಸಲು ಮನುಜಗೆ ಬಹು ಜನುಮದ ಫಲ ಇರಬೇಕು. ಹಿಂದೂ ದೇಶದಿ ಜನಿಸಲು ಮನುಜಗೆ ಬಹು ಜನುಮದ ಫಲ ಇರಬೇಕು. ಹಿಂದುವೆಯಾಗಿ ಹುಟ್ಟಿದನೆಂದರೆ ಸಂದಿತು ಪಾಪವು ಎನ್ನಬೇಕು. ಹಿಂದುವೆಯಾಗಿ ಹುಟ್ಟಿದನೆಂದರೆ ಸಂದಿತು ಪಾಪವು ಎನ್ನಬೇಕು. ಸಂದಿತು ಪಾಪವು ಎನ್ನಬೇಕು. ಎಂದಿಗೂ ಹಿಂದೂ ಧರ್ಮವ ಮರೆಯದೆ ಮುಂದಿನ ಜನತೆಗೆ ಕೊಡಬೇಕು. ಎಂದಿಗೂ ಹಿಂದೂ ಧರ್ಮವ ಮರೆಯದೆ ಮುಂದಿನ ಜನತೆಗೆ ಕೊಡಬೇಕು. ಉಳಿದಿಯ ಧರ್ಮವು ಇದರೊಳಗಡಗಿದೆ ಮರೆಯದಿನೆನ್ನು ತ ನೆನಪಿಸುವೆ. ಉಳಿದಿಯ ಧರ್ಮ ಇದರೊಳಗಡಗಿದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಶಾಂತಿ ಶಾಂತಿ ಶಾಂತಿ.